ಪ್ರಣತಿ ಮಂತ್ರ ಹೀಗಿದೆ, ದೇವಟೆಲ್ಲರೂ ಹೇಳಿ. ನಮೋ ಭಕ್ತಿ ವಿನೋದಾಯ ಸಚ್ಚಿದಾನಂದ ನಾಮಿನೇ ಗೌರಶಕ್ತಿ ಸ್ವರೂಪಾಯ ರೂಪಾನುಗವರಾಯತೆ. ಸುಶೀಲ ಭಕ್ತಿನ ಠಾಕೂರಿಗೆ ಇನ್ನೊಂದು ಹೆಸರಿತ್ತು, ಸಚ್ಚಿದಾನಂದ. ಟೈಟಲ್, ಆ ಒಂದು ಟೈಟಲ್ನ ಅವರಿಗೆ ಕೊಟ್ಟಿದ್ದರು. ಸೊ ನಮ್ಮ ಭಕ್ತಿ ವಿನೋದಾಯ ಸಚ್ಚಿದಾನಂದ ನಾಮಿನಿ ಗೌರಶಕ್ತಿ ಸ್ವರೂಪಾಯ, ಶ್ರೀ ಚೈತನ್ಯ ಮಹಾಪುರುಗಳ ಶಕ್ತಿಯನ್ನು ತಗೊಂಡು ಬಂದಿದ್ದಾರೆ. ಗೌರಶಕ್ತಿ ಸ್ವರೂಪಾಯ ರೂಪಾನುಗ ವರಾಯತೆ, ರೂಪಾನುಗ ಸಂಪ್ರದಾಯದಲ್ಲಿ ಅವರು ಅತಿ ಶ್ರೇಷ್ಠರು ಅಂತ ಹೇಳಿದ್ದಾರೆ. ಸೊ ನಮ್ಮ ಪರಂಪರೆಯ ಒಂದು ಕಿರು ಇತಿಹಾಸವನ್ನು ಕಿರು ಪರಿಚಯ ಕೊಡ್ತೀನಿ, ಆಗ ನಿಮಗೆ ಭಕ್ತಿವಿನೋದ ಠಾಕೂರವರ ಮಹಿಮೆ ಅರ್ಥ ಆಗುತ್ತೆ. ಈ ಪರಂಪರೆ ಸ್ಟಾರ್ಟ್ ಆಗಿದ್ದು ಸಾಕ್ಷಾತ್ ಶ್ರೀಕೃಷ್ಣನಿಂದ. ಶ್ರೀಕೃಷ್ಣ ಈ ಜ್ಞಾನವನ್ನು ಬ್ರಹ್ಮದೇವರಿಗೆ ಕೊಡ್ತಾರೆ, ಬ್ರಹ್ಮಾಜಿ ತಮ್ಮ ಶಿಷ್ಯರಾದಂತಹ ನಾರದರಿಗೆ ಕೊಡ್ತಾರೆ, ನಾರದರಿಂದ ವ್ಯಾಸರಿಗೆ ಜ್ಞಾನ ಬಂತು, ವ್ಯಾಸರಿಂದ ಮಧ್ವಾಚಾರ್ಯರು, ಮಧ್ವಾಚಾರ್ಯರಿಂದ ಪರಂಪರೆಯಲ್ಲಿ ಬರ್ತಾ ಇತ್ತು ಫೈನಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು. 500 ವರ್ಷದ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಭಕ್ತಿಯ ತತ್ವವನ್ನು ವರ್ಣನೆ ಮಾಡಿದ್ದಾರೆ ಮತ್ತು ಹರಿನಾಮ ಸಂಕೀರ್ತನೆಯ ಮಹಿಮೆಯನ್ನು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು 500 ವರ್ಷದ ಹಿಂದೆ ಸಂಕೀರ್ತನ ಆಂದೋಲನವನ್ನು ಸ್ಟಾರ್ಟ್ ಮಾಡಿದರು. ಇಡೀ ಭಾರತವನ್ನು ಭ್ರಮಣ ಮಾಡಿ ಸ್ಟಾರ್ಟಿಂಗ್ ಫ್ರಮ್ ಜಗನ್ನಾಥ್ಪುರಿ, ಜಗನ್ನಾಥ್ಪುರಿಯಿಂದ ಇಟ್ಕೊಂಡು ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಪ್ರಾಂತದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ, ಕೃಷ್ಣ ಭಕ್ತಿಯನ್ನು ಹಂಚಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಕೃಷ್ಣ ಭಕ್ತಿ ಪ್ರಚಾರ ತುಂಬ ತೀವ್ರವಾಗಿ ನಡೀತಾ ಇತ್ತು. ಯಾಕಂದರೆ ಅವರಷ್ಟೇ ಅಲ್ಲ, ಅವರ ಭಕ್ತರು ಕೂಡ ಇದ್ದರು ಅವರದ್ದು. ವಿಶೇಷವಾಗಿ 6 ಜನ ಗೋಸ್ವಾಮಿಯರು, ಶ್ರೀರೂಪ ಸನಾತನ ಭಟ್ಟ ರಘುನಾಥ್, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ್, ಶ್ರೀರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ ಆ್ಯಂಡ್ ರಘುನಾಥ್ ದಾಸ ಗೋಸ್ವಾಮಿ, ಈ 6 ಜನ ಗೋಸ್ವಾಮಿಯರು ಕೃಷ್ಣ ಭಕ್ತಿಯ ಪ್ರಚಾರವನ್ನು ಮುಂದುವರಿಸಿದರು. ವಿಶೇಷವಾಗಿ ಅವರೆಲ್ಲ ಗ್ರಂಥವನ್ನು ರಚನೆ ಮಾಡಿ ತಮ್ಮ ಗ್ರಂಥಗಳ ಮುಖಾಂತರ ಪ್ರಚಾರವನ್ನು ಮಾಡಿದ್ದಾರೆ. 6 ಗೋಸ್ವಾಮಿಯರ ನಂತರ ಶ್ರೀ ನರತಂದಾಸ್ ಠಾಕೂರ್. ನರತಂದಾಸ್ ಠಾಕೂರರು ಷಡ್ಗೋಸ್ವಾಮಿಯವರು ಬರೆದಂತಹ ಹಲವಾರು ಗ್ರಂಥಗಳನ್ನು ಸರಳ ಭಾಷೆಯಲ್ಲಿ, ವಿಶೇಷವಾಗಿ ಪಶ್ಚಿಮ ದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಅಲ್ಲಿ ಪ್ರಚಾರ ಮಾಡೋದಕ್ಕೆ ಸರಳ ಭಾಷೆಯಲ್ಲಿ ಅವರು ವರ್ಣನೆ ಮಾಡಿದ್ದಾರೆ. ಹೇಗೆ ಕರ್ನಾಟಕದಲ್ಲಿ ಕನಕದಾಸರು, ಪುರಂದರದಾಸರು ವೇದಗಳ ಪುರಾಣಗಳ ಸಾರವನ್ನು ಸರಳ ಕನ್ನಡ ಭಾಷೆಯಲ್ಲಿ ಹೇಳಿದ್ದಾರೆ, ಅದೇ ರೀತಿ ನರತಂದಾಸ್ ಠಾಕೂರರು ಕೂಡ ಹಲವಾರು ಹಾಡುಗಳನ್ನು ರಚನೆ ಮಾಡಿ ಸರಳ ಭಾಷೆಯಲ್ಲಿ ಭಕ್ತಿಯ ತತ್ವವನ್ನು, ಶಾಸ್ತ್ರದ ಸಾರವನ್ನು ಹಾಡಿದರು. ಅವರ ನಂತರ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಶ್ರೀ ವಿಶ್ವನಾಥ ಚಕ್ರ ಠಾಕೂರರು ಕೂಡ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಶ್ರೀಮದ್ ಭಾಗವತ ಪುರಾಣ ಮತ್ತು ಷಡ್ಗೋಸ್ವಾಮಿಯರ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಅವರು ಕೂಡ ತುಂಬ ಪ್ರಚಾರ ಮಾಡಿದರು. ಆದರೆ ಕ್ರಮೇಣವಾಗಿ ಏನಾಯ್ತಂದರೆ, ಎಸ್ಪೆಷಲಿ ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೆಲವರು ಸಹಜಿಯ ಪಂಥವನ್ನು ಸ್ಟಾರ್ಟ್ ಮಾಡ್ತಾರೆ. ಸಹಜಿಯ ಪಂಥವನ್ನು ಅಂದರೆ ಭಕ್ತಿಯನ್ನು ತುಂಬ ಸಹಜವಾಗಿ ತಗೊಳ್ಳುವುದು ಅಂತ ಅರ್ಥ. ಅತಿ ಉನ್ನತವಾದಂಥ ಈ ಭಕ್ತಿ ಸೇವೆ ಮತ್ತು ಈ ತತ್ವವನ್ನು ತುಂಬ ಕೀಳು ಮಟ್ಟಕ್ಕೆ ತಂದುಬಿಟ್ರು. ಉದಾಹರಣೆಗೆ ಕೃಷ್ಣ ಗೋಪಿಯರ ಜೊತೆ ರಾಸಲೀಲೆ ಮಾಡ್ತಾನೆ, ಅದರ ನಕಲನ್ನು ಮಾಡಕ್ಕೆ ಹೋದರೆ ಅದು ಉನ್ನತವಾದಂತಹ ಉನ್ನತ ಉಜ್ವಲ ರಸ ಅದು ರಾಸಲೀಲೆ, ಅದನ್ನು ಸಾಮಾನ್ಯ ಮನುಷ್ಯರು ಅದನ್ನು ನಕಲು ಮಾಡಕ್ಕೆ ಹೋದರೆ ಅದು ತುಂಬ ಕೀಳಾಗುತ್ತೆ. ಸೊ ವ್ರಜರಸ, ಬೃಂದಾವನದ ಪ್ರೇಮ ಅತಿ ಉನ್ನತವಾದದ್ದು, ಆದರೆ ಅದರ ಒಂದು ಅನುಕರಣೆಯನ್ನು ನಕಲನ್ನು ಮಾಡಕ್ಕೆ ಹೋದಾಗ ಅದು ತುಂಬ ಕೀಳಾಗಿ ಕಂಡು ಬರುತ್ತೆ. ಸೊ ದಟ್ ಸಹಜಿಸಮ್ ಸ್ಟಾರ್ಟೆಡ್, ಅವರಿಗೆ ಸಹಜಿ ಅಂತ ಕರೀತಾರೆ. ಸುಮಾರು 13 ಅಪಸಂಪ್ರದಾಯಗಳು ಸ್ಟಾರ್ಟ್ ಆಯಿತು.
ಚೈತನ್ಯ ಮಹಾಪ್ರಭು ಕೊಟ್ಟಿದ್ದು ಗೌಡಿಯ ಸಂಪ್ರದಾಯ. ಗೌಡೀಯ ಅಂತಂದರೆ ಚೈತನ್ಯ ಮಹಾಪ್ರಭು ಇಸ್ ಗೌರಂಗ, ಸೊ ಫ್ರಮ್ ಹಿಮ್ ಕಮ್ಸ್ ಗೌಡೀಯ ಸಂಪ್ರದಾಯ. ಆ್ಯಂಡ್ ಆಲ್ಸೋ ಗಂಗಾ ನದಿಯ ತಟದಲ್ಲಿರುವಂಥದ್ದು ಪ್ರದೇಶಕ್ಕೆ ಗೌಡ ದೇಶ ಅಂತ ಕರೀತಾರೆ, ಸೊ ಗೌಡಿಯ ಸಂಪ್ರದಾಯ ಅಂತ ಕರೀತಾರೆ. ಸೊ ನಮ್ಮ ಪರಂಪರೆ ಶ್ರೀ ಬ್ರಹ್ಮ ಮಧ್ವ ಗೌಡಿಯ ಗುರು ಶಿಷ್ಯ ಪರಂಪರೆ, ಅದು ಇಸ್ಕಾನಿನ ಪರಂಪರೆ. ಆದರೆ 13 ಅಪಸಂಪ್ರದಾಯಗಳು ಸ್ಟಾರ್ಟ್ ಆದವು. ಎಂಥ ಅಪಸಂಪ್ರದಾಯಗಳು? ಒಂದೆರಡು ಉದಾಹರಣೆ ಕೊಡ್ತೀನಿ. ನಿತ್ಯಾನಂದ ಪ್ರಭುಗಳು ಅವರು ಗೃಹಸ್ಥರು, ಸೊ ನಿತ್ಯಾನಂದ ಪ್ರಭುಗಳ ಮಕ್ಕಳಿದ್ದರು ಕೆಲವರು. ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾವೇ ನಿತ್ಯಾನಂದ ವಂಶೀಯರು. ನಿತ್ಯಾನಂದ ಪ್ರಭು ಇಸ್ ಲಾರ್ಡ್ ಚೈತನ್ಯ, ಚೈತನ್ಯ ನಿತ್ಯಾನಂದರು 500 ವರ್ಷದಿಂದ ಅವರು ಪ್ರಚಾರ ಮಾಡಿದ್ದಾರೆ. ಸೊ ನಾವು ನಿತ್ಯಾನಂದ ಗುರುಗಳ ಶಿಷ್ಯರು, ಮಕ್ಕಳು, ಅದಕ್ಕೆ ನಾವೇ ಮುಂದೇನೆ ಗುರುಗಳಾಗಬೇಕು. ಅದೇನಾಯಿತು, ಜಾತಿ ಭೇದ ಅಂದರೆ ಪರಿವಾರದ ಹಕ್ಕು ಅಂತ ಅವ್ರು ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಪರಿವಾರದವರು ಮಾತ್ರ ಗುರುಗಳು, ಬೇರೆ ಯಾರೂ ಅಲ್ಲ ಅಂತ ಅವ್ರು ಹೇಳೋಕೆ ಸ್ಟಾರ್ಟ್. ಇದು ಅಪಸಂಪ್ರದಾಯ. ಆ್ಯಕ್ಚುಲಿ ಗುರು ಆಗೋದಕ್ಕೆ ಗುರುವಿನ ಪರಿವಾರದವರು ಇರಬೇಕಾಗಿಲ್ಲ. ಯಾರು ಈ ಜ್ಞಾನವನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿದ್ದಾರೆ, ಅನುಸರಿಸ್ತಾ ಇದ್ದಾರೆ, ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ, ಅವರಿಗೆ ಗುರು ಆಗುವಂತಹ ಅಧಿಕಾರ ಇದೆ. ಉದಾಹರಣೆಗೆ ಶಿಲಪುರುಪಾದರು ಇಸ್ಕಾನ್ ಸ್ಥಾಪನೆ ಮಾಡಿದರು. ಈ ಇಸ್ಕಾನ್ ಸಂಸ್ಥೆಯನ್ನು ತಮ್ಮ ಮಕ್ಕಳಿಗೆ ಕೊಟ್ರ ಇಲ್ಲ, ಹ್ಯಾಟ್ ಅಬೌಟ್ 3-4 ಚಿಲ್ಡ್ರನ್, ಅವ್ರ ಮಕ್ಕಳಿಗೆ ಕೊಡಲಿಲ್ಲ. ಅದಕ್ಕೆ ಪುರುಪಾದ ಹೇಳ್ತಾರೆ, ಇವೆಂಟು ಅಮೇರಿಕಾ, ಅಮೆರಿಕದಲ್ಲಿ ಹಲವಾರು ಜನ ಪ್ರಭಾದರು ಶಿಷ್ಯರಾಗ್ತಾರೆ. ನನ್ನ ಪ್ರಭಾದ ಅಡ್ರೆಸ್, ಮೈ ಸನ್ಸ್ ಆ್ಯಂಡ್ ಡಾಟರ್ಸ್, ನೀವು ನನ್ನ ನಿಜವಾದ ಮಕ್ಕಳು, ಯಾಕೆಂದರೆ ನನ್ನ ಹೃದಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಈ ಭಕ್ತಿಯ ಕಲ್ಚರ್, ಕೃಷ್ಣ ಕಾನ್ಷಿಯಸ್ನೆಸ್ನ ನೀವು ಪರಿಪಾಲನೆ ಮಾಡ್ತಾ ಇದ್ದೀರಾ, ನೀವೇ ನನ್ನ ನಿಜವಾದ ಮಕ್ಕಳು. ಸೊ ಯು ಪೀಪಲ್ ಕ್ಯಾರಿ ಆನ್ ದಿಸ್ ಮೂಮೆಂಟ್, ನೀವು ಈ ಸಂಸ್ಥೆಯನ್ನು ಮುಂದುವರಿಸಿ ಅಂತ ಶಿವಪ್ರಭಾದರು GBC ಪೌಡಿ ಅಂತ ಮಾಡಿ ಈ GBCಗೆ ಇಸ್ಕಾನನ್ನು ನಡೆಸುವಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಸೊ ದಟ್ಸ್ ಹೌ ಇಸ್ಕಾನ್ ಇಸ್ ಗೋಯಿಂಗ್. ಅದೇ ಭಕ್ತಿನ ಠಾಕೂರ್ ಸಮಯದಲ್ಲಿ ಏನಾಯಿತು, ಆ ಪರಂಪರೆಯ ಒಂದು ಮಹಿಮೆ ಕಳೆದೋಯ್ತು. ಯಾಕೆಂದರೆ ಈ ರೀತಿ ಅಪಸಂಪ್ರದಾಯಗಳು ಸ್ಟಾರ್ಟ್ ಆದವು. ಅಪಸಂಪ್ರದಾಯಗಳು ಮಾಡುವಂತಹ ಶೋಷಣೆ ಮತ್ತು ಅನೈತಿಕ ಕಾರ್ಯಗಳನ್ನು ನೋಡಿ ಗೌಡಿ ವೈಷ್ಣವ ಪರಂಪರೆಯ ಒಂದು ಸಮ್ಮಾನ ಕಳೆದು ಹೋಗ್ತಾ ಇತ್ತು. ಆ ಸಮಯದಲ್ಲಿ ಶಿಲ ಭಕ್ತಿವಿನೋದ್ ಠಾಕೂರ್ ಜನ್ಮ ತಗೊಂಡಿದ್ದಾರೆ. 1838 ಅವರು ಜನ್ಮ ವರ್ಷ. 1838 ಇಂದ 1914 ವರೆಗೂ ಅವರು ಭೂಮಿ ಮೇಲಿದ್ದರು. ಸೊ 1838ನಲ್ಲಿ ಅವರು ದತ್ತ ಫ್ಯಾಮಿಲಿ, ಕೇದಾರ್ನಾಥ್ ದತ್ತ ಅಂತ ಅವರ ಹೆಸರು, ಅವರು ಜನಿಸಿದರು. ಅವರು ಜನಿಸಿದ್ದು ಕಲ್ಕತ್ತಾ ಹತ್ತಿರ. ಆ್ಯಕ್ಚುಲಿ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಉದಾಹರಣ ದತ್ತ ಠಾಕೂರ್ ಅಂತ ಒಬ್ಬರಿದ್ದರು. ಅವರ ಪರಿವಾರದಲ್ಲಿ ಅವರು ಭಕ್ತಿವಿನೋದ್ ಠಾಕೂರ್ ಹುಟ್ಟಿದ್ದಾರೆ. ಭಕ್ತಿ ವಿನೋದ್ ಅಂತ ಹೆಸರು ಬಂದಿದ್ದು ನಂತರ. ಅವರ ಜನ್ಮನಾಮ ಕೇದಾರ್ನಾಥ್ ದತ್. ಓಕೆ, ಸೊ ನಾವು ಲೆಟ್ಸ್ ಸಿ ಹಿಸ್ ಲೈಫ್ ನೌ. ಅವರು ಹೇಗೆ ಜೀವನವನ್ನು ಅವರ ಜೀವನದಿಂದ ಏನೇನು ಕಲಿಬಹುದು, ಅವರ ಜೀವನದಲ್ಲಿ ಏನೇನು ಘಟನೆಗಳಾಯಿತು ಅನ್ನೋದನ್ನು ತಿಳಿಯೋಣ. ಸೊ 1486ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ದು. 1534ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂತರ್ಧಾನವರಾದರು, ತಮ್ಮ ಧಾಮಕ್ಕೆ ವಾಪಸ್ ಹೋದರು. 48 ವರ್ಷದಲ್ಲಿ ಸಾಕಷ್ಟು ಪ್ರಚಾರ ಮಾಡಿದರು. ಆ ಪ್ರಚಾರವನ್ನು ತಮ್ಮ ಶಿಷ್ಯರು ಮುಂದುವರಿಸಿದರು. ಆದರೆ 1750ಅಲ್ಲಿ 1750ರಲ್ಲಿ ಅಪಸಂಪ್ರದಾಯಗಳು ಹುಟ್ಟಿದವು. ಸೊ ಎಷ್ಟು ವರ್ಷದ ನಂತರ? ಜಾಸ್ತಿ ಅಲ್ಲ, ಕೇವಲ 200 ವರ್ಷದ ನಂತರ. ಚೈತನ್ಯ ಮಹಾಪ್ರಭುಗಳು ಅಂತರ್ಧಾನರಾದ ಮೇಲೆ 200 ವರ್ಷದ ನಂತರ ಅಪಸಂಪ್ರದಾಯಗಳು ಸ್ಟಾರ್ಟ್ ಆದವು. ಸೊ ಆಗ 1838ಅಲ್ಲಿ ಶಿಲ ಭಕ್ತಿವಿನೋದ್ ಠಾಕೂರ್ ಅಪಿಯರ್ಡ್. ಅವರು ಹುಟ್ಟಿದ್ದು ಬೀರ್ ನಗರ್ ಗ್ರಾಮದಲ್ಲಿ. ಅವರು ತುಂಬ ಶ್ರೀಮಂತರು. ಅವರ ಮನೆಯಲ್ಲಿ ಆನೆಗಳಿತ್ತಂತೆ, ಆನೆಗಳು, ಕುದುರೆಗಳು, ಸಾಕಷ್ಟು ನೌಕರರೆಲ್ಲ ಇದ್ದರು. ಅಷ್ಟು ಶ್ರೀಮಂತ ಪರಿವಾರದಲ್ಲಿ ಅವರು ಹುಟ್ಟಿದ್ದರು. ಆದರೆ ಏನಾಯ್ತಂದರೆ ಆ ಸಮಯದಲ್ಲಿ
ಕಾಲರ ಮತ್ತು ಪ್ಲೇಗ್ ಅಂತಹ ಎಪಿಡೆಮಿಕ್ಸ್ ದೇವ್ ಪ್ರಾಮಿನೆಂಟ್ ಇಟ್ಟ ಊರಿಗೂರಿಗೆ ನಾಶ ಆಗ್ತಾಯಿತ್ತು, ಸಾವಿರಾರು ಜನರು ಸಾಯ್ತಾಯಿದ್ರು. ಸೊ ಇವರ ಮನೆಯಲ್ಲಿ ಕೂಡ ಸುಮಾರು ಜನ ತಿರ್ಕೊಂಬಿಟ್ರು. ಆ್ಯಂಡ್ ದೆ ಲಾಸ್ಟ್ ಆಲ್ ದರ್ ಓಪನೆನ್ಸ್, ಅವರ ಸಂಪತ್ತನ್ನೆಲ್ಲ ಕ್ರಮೇಣವಾಗಿ ಕಳ್ಕೊಂಬಿಡ್ತಾರೆ. ಸೊ ಅವರು ಬಾಲ್ಯಾವಸ್ಥೆಯಲ್ಲಿ ತುಂಬ ಶ್ರೀಮಂತರಿದ್ದರು. ಆ್ಯಕ್ಚುಲಿ ಪಲ್ಲಕ್ಕಿಯಲ್ಲಿ ಸ್ಕೂಲಿಗೆ ಹೋಗ್ತಾಯಿದ್ರಂತ. ಈಗಿನ ಕಾಲದಲ್ಲಿ ಆಟೋ ರಿಕ್ಷಾದಲ್ಲಿ ತುಂಬಿಕೊಂಡು ಹೋಗ್ತಾರೆ, ಆಗಲ್ಲ. ಯೂಸ್ ಟು ಗೋ ಇನ್ ಪಲ್ಲಕ್ಕಿ. ಸೊ ದಟ್ ಈಸ್ ಓಪನೆನ್ಸ್. ಆ್ಯಂಡ್ ಈ ಸ್ಟಡಿಡ್ ಇಂಗ್ಲೀಷ್, ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲ್ತಿದ್ರು ಆ ಟೈಮಲ್ಲಿ 1838. ಸೊ ಈ ವಾಸ್ ದ ಸೆವೆಂತ್ ಸನ್ ಆಫ್ ಶ್ರೀ ರಾಜ ಕೃಷ್ಣಾನಂದ ದತ್ತ. ಅವರ ತಂದೆ ಹೆಸರು ರಾಜ ಕೃಷ್ಣಾನಂದ ದತ್ತ. ಎ ಗ್ರೇಟ್ ಡ್ಯೂಟಿ ಆಫ್ ಲಾರ್ಡ್ ನಿತ್ಯಾನಂದ, ನಿತ್ಯಾನಂದ ಪ್ರಭುಗಳ ಭಕ್ತರಾಗಿದ್ದರು. ಆ್ಯಂಡ್ ವಾಸ್ ಬ್ರಾಟ್ ಬೆನ್ ದ ಗ್ರ್ಯಾಂಡ್ ಫಾದರ್ಸ್ ಮ್ಯಾನ್ಷನ್, ಗ್ರೇಟ್ ಆಪುಲೆನ್ಸ್, ದೊಡ್ಡ ಅರಮನೆಯಲ್ಲಿ ಅವರು ಬೆಳೆದರು. 1849 ಅವರ ತಂದೆ ತೀರ್ಕೊಂಡ್ರು. ಕೇವಲ 11 ವರ್ಷ ಅವ್ರ ವಯಸ್ಸಿದ್ದಾಗ ಅವರು ಅವ್ರ ತಂದೆಯನ್ನು ಕಳ್ಕೊಂಬಿಟ್ರು. 1850 ಅವರು 12 ವರ್ಷದವರಿದ್ದಾಗ ಅವ್ರಿಗೆ ಮದುವೆ ಫಿಕ್ಸ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಚಿಕ್ಕವರಿದ್ದಾಗ ಮದುವೆ ಫಿಕ್ಸ್ ಆಗ್ತಾಯಿತ್ತು. ಕೆಲವು ಮದುವೆನೂ ಆಗ್ತಾಯಿತ್ತು, ಆದರೆ ಒಟ್ಟಿಗೆ ಇರ್ತಾ ಇರಲಿಲ್ಲ. ಸೊ ಒಟ್ಟಿಗೆ ಇರೋದು ಯಾವಾಗ 18 ವರ್ಷ ಕ್ರಾಸ್ ಆದಮೇಲೆ, ರೈಟ್? ಸಪೋಸ್ 14 ವರ್ಷದಲ್ಲಿ ಮದುವೆ ಆದರೂ ಕೂಡ 18 ವರ್ಷ ಆದಮೇಲೆ ಅವರು ಒಟ್ಟಿಗೆ ಇರೋದು, ಅದ್ರ ಮುಂಚೆ ಇರ್ತಾ ಇರಲಿಲ್ಲ. ಸೊ ಈ ಸ್ಟಡಿಡ್ ಇಂಗ್ಲೀಷ್ ಫ್ರಮ್ ಹಿಸ್ ಅಂಕಲ್. ನಂತರ 1856 ಅವರು 18 ವರ್ಷ ವಯಸ್ಸಿದ್ದಾಗ ಅವರು ಕಲ್ಕತ್ತಾದಲ್ಲಿ ಕಾಲೇಜ್ಗೆ ಸೇರ್ಕೊತಾರೆ. ಓಕೆ, ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಅವರು ಅಭ್ಯಾಸವನ್ನು ಮಾಡ್ತಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಮತ್ತು ಅವರು ಇಂಗ್ಲೀಷ್ ಮತ್ತು ಬೆಂಗಾಲಿಯಲ್ಲಿ ಪೋಯಮ್ಸ್, ಕವಿತೆಯನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಪ್ರಸಿದ್ಧವಾದ ಕವಿತೆಯನ್ನು ಅವರು ಬರೆದರು, ಅದರ ಹೆಸರು ಪೊರೈಡ್ ಅಂತ. ಇವರ ಸ್ಟೋರಿ ಆಫ್ ಅಲೆಕ್ಸಾಂಡರ್ ಆ್ಯಂಡ್ ಪೋರಸ್, ಆ ಕಥೆಯನ್ನು ಬರೀತಾರೆ. ಸೊ ಆ ಪುಸ್ತಕವನ್ನು 12 ವಾಲ್ಯೂಮ್ಸಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಇಸ್ ವೆರಿ ಸ್ಕಾಲರ್ಲಿ, ತುಂಬ ವಿದ್ವಾನರಾಗಿದ್ದರು. ಇಸ್ ವೆರಿ ಇಂಟೆಲಿಜೆಂಟ್. ಅವರು ಈಸ್ಟರ್ನ್ ಫಿಲಾಸಫಿ ಕೂಡ ಸ್ಟಡಿ ಮಾಡ್ತಾರೆ, ಬೈಬಲ್, ಕುರಾನ್ ಅದನ್ನು ಕೂಡ ಸ್ಟಡಿ ಮಾಡ್ತಾರೆ. ನಂತರ 1858 ಅವರು ವಾಪಸ್ ಬೀರ್ ನಗರಿಗೆ ಬರ್ತಾರೆ, ಅವರ ಹುಟ್ಟೂರಿಗೆ. ಕಲ್ಕತ್ತಾದಿಂದ ವಾಪಸ್ ಬರ್ತಾರೆ, ಬಂದು ನೋಡ್ತಾರೆ ಅವರ ಊರಿನಲ್ಲಿ ಆ ಒಂದು ಪ್ಯಾಂಡಮಿಕ್ ಮಹಾಮಾರಿಯ ಕಾರಣದಿಂದ ಸುಮಾರು ಜನ ಸತ್ತೋಗಿದ್ದಾರೆ, ರೈಟ್? ಕಾಲರ್ ಎಪಿಡೆಮಿಕ್ ಆ ಸಮಯದಲ್ಲಿತ್ತು. ಅವರ ಸಂಬಂಧಿಕರೆಲ್ಲರೂ ಸತ್ತೋಗಿದ್ದರು. ಸೊ ಅವರು ಮನೆಯಲ್ಲಿ ಇಬ್ಬರು ಮಾತ್ರ ಉಳಿದಿದ್ರಂತೆ. ಅವ್ರು ಯಾರು? ಅವರ ತಾಯಿ ಮತ್ತು ಅವರ ಅಜ್ಜಿ, ಅಂದರೆ ತಂದೆಯ ತಾಯಿ, ಅಜ್ಜಿ, ಇವ್ರು ಮಾತ್ರ ಉಳಿದಿದ್ರಂತೆ. ಅವರಿಬ್ಬರನ್ನು ಕರ್ಕೊಂಡು ಕಲ್ಕತ್ತಾಕ್ಕೆ ಬರ್ತಾರೆ. ಸೊ ಅವರ ಅಜ್ಜನ ಇಚ್ಛೆ ಏನಿತ್ತಂದರೆ ಕೇದಾರನಾಥ್ ಅಂತ ಅವರು ತೀರ್ಥಯಾತ್ರೆ ಮಾಡಬೇಕು ಅಂತ, ಆ ಒಂದು ಕೊನೆ ಇಚ್ಛೆ ಇತ್ತು. ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ಕೇದಾರನಾಥರು ತೀರ್ಥಯಾತ್ರೆಗೆ ಹೋಗ್ತಾರೆ. ಎಲ್ಲಿಗೆ ಬರ್ತಾರೆ? ಜಗನ್ನಾಥ್ ಪುರಿಗೆ ಬರ್ತಾರೆ. ಜಗನ್ನಾಥ್ ಪುರಿಯಲ್ಲಿ ಅವರ ಅಜ್ಜ ಇರ್ತಾ ಇದ್ರು. ಸೊ ಅವರ ಅಜ್ಜ ಇಸ್ ವೆರಿ ಗ್ರೇಟ್ ಡಿವೋಟಿ, ತುಂಬ ಮಹಾಭಕ್ತರಾಗಿದ್ದರು, ಮಹಾಯೋಗಿಗಳು ಕೂಡ ಆಗಿದ್ದರು, ತುಂಬ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ರು. ಮತ್ತು ಅವರಿಗೆ ಸಿದ್ಧಿಗಳು ಕೂಡ ಇತ್ತು, ಅವರಿಗೆ ಭವಿಷ್ಯದ ಬಗ್ಗೆ ಗೊತ್ತಾಗ್ತಾಯಿತ್ತು. ಆಗ ಕೇದಾರನಾಥ್ ದತ್ತನ ನೋಡಿ ಹೇಳ್ತಾರೆ, ಸೊ ನೀನು ತುಂಬ ಕಷ್ಟಪಡ್ತಾ ಇದೆಯಾ ಕೆಲಸ ಹುಡ್ಕೋದಕ್ಕೆ, ಆದರೆ ಮುಂದೆ ನಿನಗೆ ಸ್ವಲ್ಪ ಸಮಯದ ನಂತರ ನಿನಗೆ ಒಳ್ಳೆಯ ಒಂದು ಕೆಲಸ ಸಿಗುತ್ತೆ. ಮತ್ತು ಅಷ್ಟೇ ಅಲ್ಲ, ನೀನು ಭವಿಷ್ಯದಲ್ಲಿ ತುಂಬ ಮಹಾಭಕ್ತನಾಗ್ತೀಯ, ಒಳ್ಳೆ ಭಕ್ತನಾಗ್ತೀಯ, ಭಕ್ತಿಯ ಪ್ರಚಾರವನ್ನು ಕೂಡ ಮಾಡ್ತೀಯ ಅಂತ ಹೇಳ್ತಾರೆ. ದ ಭವಿಷ್ಯವಾಣಿಯನ್ನು ನುಡಿತಾರೆ. ಸೊ ಅವರಿಗೆ ಒಂದು ಟೀಚರ್ ಪದವಿ ಸಿಗುತ್ತೆ. ಸ್ಕೂಲಲ್ಲಿ ಅವರು ವಿದ್ಯಾಭ್ಯಾಸ ಪಾಠವನ್ನು ಮಾಡ್ತಾಯಿದ್ರು. ನಂತರ ಅವರು ಹೆಡ್ ಮಾಸ್ಟರ್ ಆಗ್ತಾರೆ, ಸ್ಕೂಲ್ ಆಫ್ ಭದ್ರಕ್, ಭದ್ರಕ್ ಅಂತ ಒಂದು ಊರು, ಅಲ್ಲಿ ಅವರು ಹೆಡ್ ಮಾಸ್ಟರ್ ಆಗ್ತಾರೆ.
ಆ್ಯಂಡ್ ದೆನ್ ಇನ್ ಮೆದಿನಿಪುರ್, ಮೆದಿನಿಪುರಲ್ಲಿ ಕೂಡ ತುಂಬ ಟ್ರಾನ್ಸ್ಫರ್ ಆಗ್ತಾ ಇರ್ತವೆ ಅವ್ರಿಗೆ. ಸೊ ಫ್ರಮ್ ಬೀರ್ನಗರ್, ಫ್ರಮ್ ಕಟಕ್ ಟು ಭದ್ರಕ್ ಟು ಮೆದಿನಿಪುರ್ ರೈಟ್. ಮತ್ತು ಅವರ ಒಂದು ಕರ್ತವ್ಯ ನಿಷ್ಠೆಯನ್ನು ಗಮನಿಸಿದರು. ಆಗಿನ ಕಾಲದಲ್ಲಿ ಬ್ರಿಟಿಷ್ ಗೌರ್ಮೆಂಟ್, ಸೊ ಬ್ರಿಟಿಷ್ ಗೌರ್ಮೆಂಟ್ನವರು ಅವರ ಕರ್ತವ್ಯ ನಿಷ್ಠೆಯನ್ನು ಗಮನಿಸಿ ಅವರಿಗೆ ಬೇಗ ಪ್ರಮೋಷನ್ ಕೂಡ ಕೊಡ್ತಾ ಇದ್ದರು. ಸೊ 1860 ಅವರಿಗೆ ಎಷ್ಟು ವಯಸ್ಸು, 22 ವರ್ಷ. ಸೊ ಎಟ್ ದಟ್ ಟೈಮ್ ಹಿಸ್ ಸನ್, ಫಸ್ಟ್ ಸನ್ ವಾಸ್ ಬಾರ್ನ್, ಅವರ ಮಗ, ಅವರ ಹೆಸರೇನು, ಅಚ್ಯುತಾನಂದ ಅಂತ, ಅಚ್ಯುತಾನಂದ ಅಥವಾ ಆನಂದ ಪ್ರಸಾದ್ ಅಂತ ಅವರ ಹೆಸರು. ಆದರೆ ದುರ್ಭಾಗ್ಯವಶವಾಗಿ ಅವರ ಈ ಮಗು ಹುಟ್ಟಿದ ನಂತರ ಅವರ ಹೆಂಡತಿ ತೀರ್ಕೊಂಡ್ರು. ಆಗ ಅವರು ಇನ್ನೊಂದು ಮದುವೆ ಮಾಡ್ಕೊತಾರೆ, ಆ್ಯಂಡ್ ಶಿ ಮ್ಯಾರಿಡ್ ಭಗವತಿ ದೇವಿ, ಸೆಕೆಂಡ್ ಮ್ಯಾರೇಜ್. ಸೊ ಭಗವತಿ ದೇವಿ ಕೂಡ ತುಂಬ ಮಹಾಭಕ್ತರಾಗಿದ್ದರು. ಸೊ ಭಗವತಿ ದೇವಿಯಿಂದ ಅವರಿಗೆ ಸುಮಾರು 9 ಜನ ಮಕ್ಕಳು. ಸೊ ಕೇದಾರನಾಥ್ ದತ್ತ ಹ್ಯಾಡ್ 10 ಚಿಲ್ಡ್ರನ್ ರೈಟ್. ಈಗಿನ ಕಾಲದಲ್ಲಿ ಒಬ್ಬರು ಇಬ್ಬರು ಅಲ್ಲ, ಆ ರೀತಿ ಅಲ್ಲ, ಆಗಿನ 10 ಜನ ಮಕ್ಕಳಿದ್ದರು ಅವರಿಗೆ. ಎಲ್ಲರನ್ನ ನೋಡ್ಕೊತ ಇದ್ದರು, ಚೆನ್ನಾಗಿ ನೋಡ್ಕೊತಾ ಇದ್ರು. ಆಗ ಕೇದಾರನಾಥ್ ದತ್ತರು ಅವರು ಸತ್ಯವನ್ನು ಹುಡುಕ್ತಾ ಇದ್ರು. ಅಫ್ಕೋರ್ಸ್ ಭಕ್ತಿನ ಠಾಕೂರ್ ಇಸ್ ಎ ಮಂಜರಿ ಇನ್ ದ ಸ್ಪಿರಿಚುವಲ್ ವರ್ಲ್ಡ್, ಅವರು ತಮ್ಮ ಸ್ವರೂಪದಲ್ಲಿ ಮಂಜರಿ. ಆದರೆ ಈ ಭೂಮಿಗೆ ಬಂದಾಗ ಸಾಮಾನ್ಯ ಸಾಧಕನ ಒಂದು ಪರಿಚಯವನ್ನು ಕೊಟ್ಟಿದ್ದಾರೆ. ಈಸ್ ಲೈಕ್ ಎ ಆರ್ಡಿನರಿ, ಈ ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್ ಇಸ್ ಆರ್ಡಿನರಿ ಸಾಧಕ. ಸತ್ಯವನ್ನು ಹುಡುಕ್ತಾ ಇದ್ದಾರೆ, ದೇವರು ಯಾರು ಅಂತ ಹುಡುಕ್ತಾ ಇದ್ದಾರೆ. ಕ್ರಿಶ್ಚಿಯಾನಿಟಿ ಓದಿದ್ದಾರೆ, ಬೈಬಲ್ ಓದಿದ್ದಾರೆ, ಕುರಾನ್ ಓದಿದ್ದಾರೆ, ಆದರೆ ಅವರಿಗೆ ಅಷ್ಟು ಸಂತೃಪ್ತಿ ಸಿಗಲಿಲ್ಲ. ಫೈನಲಿ ಅವರು ಅವರ ಮನೆತನದಲ್ಲಿ ಎಲ್ಲ ಗೌಡಿಯ ವೈಷ್ಣವ ಪರಂಪರೆ ರೈಟ್, ಚೈತನ್ಯ ತತ್ವ, ಆದರೆ ಚೈತನ್ಯ ಚರಿತಾಮೃತ ಓದಬೇಕು ಅಂತ ಅವರಿಗೆ ಆಸೆ. ಆದರೆ ಚೈತನ್ಯ ಚರಿತಾಮೃತದ ಒಂದು ಕಾಪಿ ಎಲ್ಲೂ ಸಿಗ್ತಾ ಇಲ್ಲ, ಹುಡುಕಿದ್ರೂ ಸಿಗ್ತಾ ಇಲ್ಲ, ಯಾವ ಲೈಬ್ರರಿಗೂ ಕಾಣಿಸ್ತಾ ಇಲ್ಲ. ಸುಮಾರು ವರ್ಷಗಳ ನಂತರ ಚೈತನ್ಯ ಚರಿತಾಮೃತದ ಒಂದು ಕಾಪಿ ಅವರಿಗೆ ದೊರಕಿತು. ಅದನ್ನು ಓದ್ತಾರೆ, ಅದನ್ನು ಓದಿದ ಮೇಲೆ ಅವರಿಗೆ ಕನ್ವಿಕ್ಷನ್ ದೊರೆತಿದೆ, ಇದೇ ಪರಮಸತ್ಯ. ಕೃಷ್ಣ ಇಸ್ ದ ಸುಪ್ರೀಂ ಲಾರ್ಡ್, ಶ್ರೀ ಕೃಷ್ಣನೇ ಪರಮಸತ್ಯ, ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಇಸ್ ಕೃಷ್ಣ ಹಿಮ್ಸೆಲ್ಫ್, ಚೈತನ್ಯ ಮಹಾಪ್ರಭು ಮತ್ತು ಕೃಷ್ಣ ಅಭಿನ್ನ. ಸೊ ಈ ತತ್ವ ಅವರಿಗೆ ಅರ್ಥ ಆಗುತ್ತೆ. ಶ್ರೀಮದ್ ಭಾಗವತನ ಓದ್ತಾರೆ, ಭಗವದ್ಗೀತೆಯನ್ನು ಓದ್ತಾರೆ, ಸ್ಮೃತಿ ಎಲ್ಲ ನಮ್ಮ ಗೌಡಿ ವೈಷ್ಣವ ಪರಂಪರೆಯ ಗ್ರಂಥಗಳನ್ನು ಆಳವಾಗಿ ಅಧ್ಯಯನವನ್ನು ಮಾಡ್ತಾರೆ. ಅಧ್ಯಯನವನ್ನು ಮಾಡಿ ಅದರ ಮೇಲೆ ಟಿಪ್ಪಣಿಯನ್ನು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸ್ಟಾರ್ಟ್ಸ್ ರೈಟಿಂಗ್ ಆಲ್ಸೋ. ಆದರೆ ಆ ಸಮಯದಲ್ಲಿ 1861 ಅವ್ರ ವಯಸ್ಸು ಎಷ್ಟೀಗ, 27 ವರ್ಷ, 23-24 ಇಯರ್ಸ್. ಅವರಿಗೆ ಒಂದು ಜಾಬ್ ಸಿಕ್ತು, ಮೊದಲು ಟೀಚರ್ ಆಗಿದ್ದರು, ಈಗ ಅವರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗ್ತಾರೆ ಇನ್ ದ ಗೌರ್ಮೆಂಟ್ ಆಫ್ ವೆಸ್ಟ್ ಬೆಂಗಾಲ್. ದೆನ್ ಇ ಬಿಕಮ್ಸ್ ಎ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಇಡೀ ಡಿಸ್ಟ್ರಿಕ್ಟಿಗೆ ಮ್ಯಾಜಿಸ್ಟ್ರೇಟ್ ಆಗ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಭಾರತೀಯನಿಗೆ ಅತಿ ಉನ್ನತವಾದ ಪದವಿ ದೊರಕೋದಂದರೆ ಇದು ಮಾತ್ರ, ದ ಹೈಯೆಸ್ಟ್ ಪೊಸಿಷನ್ ಫಾರ್ ಎನಿ ಇಂಡಿಯನ್ ಇನ್ ಗೌರ್ಮೆಂಟ್, ಬ್ರಿಟಿಷ್ ಗೌರ್ಮೆಂಟ್ ಆಫ್ ದಿಸ್. ಇದಕ್ಕಿಂತ ಮೇಲೆ ಪದವಿಗಳೆಲ್ಲ ಬ್ರಿಟಿಷರೇ ತೊಗೊತಾ ಇದ್ರು. ಸೊ ಶಿಲ ಭಕ್ತಿನಾಥ್ ಠಾಕೂರ್ ಕೇದಾರನಾಥ್ ದತ್ತ ಅವರಿಗೆ ಈ ಒಂದು ಪದವಿಯನ್ನು ಕೊಟ್ಟರು. ಯಾಕೆಂದರೆ ಅವರು ತುಂಬ ಎಫಿಷಿಯೆಂಟ್ ಆಗಿದ್ದರು, ತಮ್ಮ ಕೆಲಸದಲ್ಲಿ ತುಂಬ ಎಫಿಷಿಯೆಂಟ್ ಆಗಿದ್ದರು, ಅದಕ್ಕೆ ಅವರಿಗೆ ಈ ಪದವಿಯನ್ನು ಕೊಡ್ತಾರೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನಲ್ಲಿ ಜಡ್ಜ್, ಸೊ ಅವರಿಗೆ ಹಲವಾರು ಕೇಸಸ್ ಬರ್ತಾ ಇತ್ತು, ಅವರು ತುಂಬ ಬೇಗನೆ ಕೇಸಸ್ನ ಸಾಲ್ವ್ ಮಾಡ್ತಾಯಿದ್ರು, ಮತ್ತು ಎರಡು ಪಕ್ಷದವ್ರಿಗೂ ನ್ಯಾಯವನ್ನು ಕೊಡ್ತಾಯಿದ್ರು. ಯಾರಿಗೆ ಪನಿಷ್ಮೆಂಟ್ ಕೊಡಬೇಕು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾಯಿದ್ರು, ಯಾರಿಗೆ ನ್ಯಾಯ ಕೊಡಬೇಕು ಅವರಿಗೆ ನ್ಯಾಯ ಕೊಡ್ತಾಯಿದ್ರು. ಸೊ ಈ ರೀತಿ ಅವರು ಆಫ್ಟರ್ ಸೀಯಿಂಗ್ ದ ಕರಪ್ಷನ್ ಆಫ್ ಗೌರ್ಮೆಂಟ್ ವರ್ಕರ್ಸ್ ಈ ಬಿಕೇಮ್ ಕಲೆಕ್ಟರೇಟ್ ಆಫೀಸರ್. ಕರಪ್ಷನ್ನ ನೋಡಿ ಕರಪ್ಷನನ್ನು ತೆಗೆಯೋದಕ್ಕೆ ಅವರಿಗೆ ಅವರಿಗೆ ಕಲೆಕ್ಟರ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮಾಡ್ತಾರೆ. ಸೊ ಆ ಪದವಿಯನ್ನು ಕೊಡ್ತಾರೆ. ಈ ಬಿಕೇಮ್ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಇನ್ 1868. ಅವರು 1868ಅಲ್ಲಿ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಫ್ ದಿನಾಜಪುರ್ ವೆಸ್ಟ್ ಬೆಂಗಾಲ್,
ಆಕ್ಚುಲಿ ಫೋಟೋದಲ್ಲಿ ನೋಡ್ಬೋದು ಹೇಗೆ ಕೂತಿದ್ದಾರೆ, ಫುಲ್ ರಾಯಲ್ ಮ್ಯಾಜಿಸ್ಟ್ರೇಟ್ ಸೂಟ್ ಹಾಕೊಂಡು ಕೂತಿದ್ದಾರೆ. ಫೋಟೋ ಶಿಲ ಭಕ್ತಿ ನೋಟ. ಈ ಫೋಟೋದಲ್ಲಿ ನೀವು ಅವರು ಬಾಬಾಜಿ ವೇಷವನ್ನು ನೋಡ್ತೀರಾ. ಸೊ ಅವರು ಕೆಲಸದಲ್ಲಿದ್ದಾಗ ಅವರು ಈ ರೀತಿ ಡ್ರೆಸ್ಅಪ್ ಮಾಡ್ಕೊತಾ ಇದ್ರು. ಅವರ ಅಂತಿಮ ಸಮಯದಲ್ಲಿ ಲಾಸ್ಟ್ 10 ಇಯರ್ಸ್ ಅವರು ಎಲ್ಲವನ್ನು ಬಿಟ್ಟು ಕೇವಲ ಭಜನೆ ಮಾಡ್ತಾ ಇದ್ರು. ಆಗ ಈ ರೀತಿ ಕಾಣಿಸ್ತಾ ಇದ್ರು. ಸೊ ಅವರು ಶ್ರೀಮದ್ ಭಾಗವತ ಚೈತನ್ಯ ಚರಿತಾಮೃತವನ್ನು ಹುಡುಕಿ ಅದನ್ನು ಓದ್ತಾರೆ, ಪಬ್ಲಿಷ್ ಮಾಡ್ತಾರೆ. ಹಿ ಪಬ್ಲಿಷ್ಡ್ ಎ ಸಾಂಗ್ ಅಬೌಟ್ ಲಾರ್ಡ್ ಚೈತನ್ಯ ಕಾಲ್ಡ್ ಸಚ್ಚಿದಾನಂದ ಪ್ರೇಮಾಲಂಕಾರ. ಸಚ್ಚಿದಾನಂದ ಪ್ರೇಮಾಲಂಕಾರ ಅನ್ನುವ ಗ್ರಂಥವನ್ನು ರಚನೆ ಮಾಡ್ತಾರೆ. ಆದ ಕಾರಣದಿಂದ ಅವರಿಗೆ ಸಚ್ಚಿದಾನಂದ ಅಂತ ಪದವಿ ಸಿಕ್ತು. ರೈಟ್, ಈ ಗೊತ್ತ ಟೈಟಲ್ ಆಸ್ ಸಚ್ಚಿದಾನಂದ. ನಂತರ ಭಕ್ತಿವಿನೋದ ಅಂತಲೂ ಆ್ಯಡ್ ಆಗುತ್ತೆ. ಸೊ ಸಚ್ಚಿದಾನಂದ ಭಕ್ತಿವಿನೋದ ಠಾಕೂರ್ ಅಂತ ಹೆಸರು ಬಂತು. ಓಕೆ ಓಕೆ, ಈಗ ಅವರು ಮಾಡಿದಂತಹ ಮಹಾಪವಾಡಗಳ ಬಗ್ಗೆ ಕೇಳ. ಒಮ್ಮೆ ಒಂದು ಊರಿನ ಹೊರಗಡೆ ಒಂದು ಗಿಡದಲ್ಲಿ ಭೂತ ಇದೆ ಅಂತ ಜನರು ಸುದ್ದಿ ಹರಡಿಸ್ತಾರೆ. ನಿಜವಾಗ್ಲೂ ಇತ್ತು ಒಂದು ಭೂತ ಒಂದು ಗಿಡದಲ್ಲಿ. ಆಗ ಕೇದಾರನಾಥರಿಗೆ ಈ ಒಂದು ಸುದ್ದಿ ಗೊತ್ತಾಗುತ್ತೆ. ದ ಗೋಸ್ಟ್ ಹ್ಯಾಡ್ ದ ಪವರ್ ಟು ಇನ್ಫ್ಲುಯೆನ್ಸ್ ದ ಮೈಂಡ್ ಆಫ್ ದ ಲೋಕಲ್ ಜಡ್ಜ್. ಆ ಭೂತ ಲೋಕಲ್ ಜಡ್ಜ್ ಯಾರಿದ್ರಲ್ಲ ಅವರ ಮನಸ್ಸಿಗೆ ಒಂದು ಮನಸ್ಸನ್ನು ನಿಯಂತ್ರಿಸಿ ಆ ಜಡ್ಜ್ಮೆಂಟನ್ನು ಬದಲಾಯಿಸುವಂಥ ಶಕ್ತಿ ಇತ್ತು. ಅದಕ್ಕೆ ಕೇದಾರನಾಥ ದತ್ತರು ಈ ಭೂತವನ್ನು ಅಂದರೆ ಓಡಿಸಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ. ಆಗ ಒಬ್ಬ ಪಂಡಿತನನ್ನು ಕರೆಸಿ ಈ ಗಿಡದ ಕಡೆ ಕೂತ್ಕೊಂಡು ಭಾಗವತವನ್ನು ಓದು ಅಂತಾರೆ. ಜನ್ಮಾದ್ಯಾದಿತರಶಾತೆ ಸ್ವಿಘ್ನ ಸ್ವರಾಟೇನೆ ಬ್ರಹ್ಮ ಹೃದಯಾದಿ ಕವೇ. ಸೊ ಫಸ್ಟ್ ಶ್ಲೋಕ ಟಿಲ್ ಲಾಸ್ಟ್ ಶ್ಲೋಕ ನಾಮ ಸಂಕೀರ್ತನ ವ್ಯಸ್ಯ ಸರ್ವಪಾಪ ಪ್ರಣಾಶನ ಪ್ರಣಾಮ ದುಃಖ ಶಂದಸ್ತನ ಹರಿಪರಂ. ಈ ರೀತಿ ಫಸ್ಟ್ ಇಂದ ಲಾಸ್ಟ್ ಶ್ಲೋಕದಲ್ಲಿ ಓದ್ತಾ ಇರು, ಇಡೀ ದಿನ ಓದ್ತಾ ಇರು ಅಂತಾರೆ. ಸೊ 7ನೇ ದಿನ 7th day ಯಾವಾಗ ಭಾಗವತ ಕಂಪ್ಲೀಟ್ ಆಗ್ತಾ ಇತ್ತು ಆ ಗಿಡ ಮುರಿದು ಬಿತ್ತು. ಅಂದರೆ ಆ ಭೂತ ಮುಕ್ತಿ ಅಲ್ಲಿಂದ ಓಡೋಗ್ಬಿಟ್ಟ. ಸೊ ದಟ್ ಇಸ್ ಈ ಭೋಗ ಇಸ್ ರೆಡಿ, ಯು ಕ್ಯಾನ್ ಆಫರ್ 2 plates. ಆಫ್ಟರ್ 1 month 1 ತಿಂಗಳ ನಂತರ ಅದು ಆ ಗಿಡ ಮುರಿದು ಬಿತ್ತಂತೆ. ಆ್ಯಂಡ್ ಮೆನಿ ಪೀಪಲ್ ಫೌಂಡ್ ರಿನ್ಯೂಡ್ ಫೇತ್ ಇನ್ ದ ಮೆಸೇಜ್ ಭಾಗವತ. ಭಾಗವತದಲ್ಲಿ ಶ್ರದ್ಧೆ ಬೆಳೀತು. ಯು ಕ್ಯಾನ್ ಆಲ್ಸೋ ಡೂ ದಿಸ್. ಎಲ್ಲಾದರೂ ದುಷ್ಟಶಕ್ತಿಗಳಿದ್ರೆ ಏನು ಮಾಡಬೇಕಾಗಿಲ್ಲ, ಹರೇ ಕೃಷ್ಣ ಕೀರ್ತನೆ ಮಾಡಿ ಜೋರಾಗಿ ದುಷ್ಟಶಕ್ತಿಗಳೆಲ್ಲ ಓಡೋಗ್ತವೆ. ಅಥವಾ ಶ್ರೀಮದ್ ಭಾಗವತದ ಶ್ಲೋಕ ಪಠನ ಮಾಡಿ ಆ ಭೂತಕ್ಕೂ ಒಳ್ಳೆಯದಾಗುತ್ತೆ. ಭೂತ ಗೆಟ್ ಲಿಬರೇಟೆಡ್. ಗೋಕರ್ಣ ಕಥೆ ಕೇಳಿದಲ್ಲ, ದುಂದುಕಾರಿ ಗೋಕರ್ಣ. ದುಂದುಕಾರಿ ಭೂತನಾಗಿದ್ದ, ಪಾಪ ಕಾರ್ಯಗಳನ್ನು ಮಾಡಿ ಸತ್ತಿದ್ದ, ಅದಕ್ಕೆ ಭೂತ ಪ್ರೇತ ಶರೀರ ಸಿಕ್ಕಿತ್ತು. ಹಾಗೆ ಗೋಕರ್ಣ ಭಾಗವತ ಸಪ್ತಾಹ ಮಾಡಿದ್ದಾನೆ, ಆ ದುಂದುಕಾರಿಗೆ ಮುಕ್ತಿ ಸಿಗುತ್ತೆ. ಇನ್ನೊಬ್ಬ ಯೋಗಿ ಇದ್ದ, ಅವನ ಹೆಸರು ಬಿಷಕ್ಷೇನ್. ಈ ಬಿಷಕ್ಷೇನ್ ತಾನೇ ದೇವರು ಅಂತ ಹೇಳ್ಕೊಂತ ಇದ್ದ. ತಾನೇ ದೇವರು, ಅವನ ಹತ್ರ ಶಕ್ತಿಗಳಿತ್ತು, ಪವಾಡಗಳೆಲ್ಲ ಇತ್ತು. ಅವನು ಜನರ ಮನಸ್ಸನ್ನು ಎಡ್ಕೋಬೋದಿತ್ತು, ಕಂಟ್ರೋಲ್ ಮಾಡ್ಬೋದಿತ್ತು, ಮತ್ತು ಮ್ಯಾಜಿಕ್ ಮಾಡ್ಬೋದಿತ್ತು, ರೋಗ ನಿವಾರಣೆ ಮಾಡ್ತಾ ಇದ್ದ. ಆದರೆ ಇಂತಹ ಶಕ್ತಿ ಬಂದ ಮೇಲೆ ಸ್ವಲ್ಪ ತಲೆಗೇರುತ್ತೆ, ಬಿಕಮ್ಸ್ ಪ್ರೌಡ್ ಆಲ್ಸೋ. ಮತ್ತು ಕೆಲವು ಅನೈತಿಕ ಕಾರ್ಯಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವು ಸ್ತ್ರೀಯರನ್ನು ವಶ ಮಾಡಿಕೊಂಡು ಅವರು ಅದಕ್ಕೆ ಅನೈತಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದ. ಕಂಪ್ಲೇಂಟ್ ಆಯಿತು ಬ್ರಿಟಿಷರಿಗೆ. ಬ್ರಿಟಿಷರಿಗೆ ಕಂಪ್ಲೇಂಟ್ ನೋಡಿ, ಅಯ್ಯೋ ಇಂಥವ್ರ ಜೊತೆ ಹೇಗೆ ನಾವು ಡೀಲ್ ಮಾಡೋದು. ಅವರಿಗೆ ಮಿಸ್ಟಿಕ್ ಪವರ್ ಏನು ಗೊತ್ತಿಲ್ಲ ಅವ್ರಿಗೆ. ಸೊ ಅವರು ಯೋಚನೆ ಮಾಡ್ತಾರೆ, ಯಾರು ಮಾಡ್ಬೋದು ಈ ಕಾರ್ಯವನ್ನು ಅಂತ, ಯಾರು ಅರೆಸ್ಟ್ ಮಾಡ್ಬೋದು ಇವನನ್ನು ಅಂತ. ಕೇದಾರನಾಥ ದತ್ತರಿಗೆ ಹೋಗುತ್ತೆ ಲೇಟರ್. ಕೇದಾರನಾಥ ಕಮ್ಸ್ ವಿತ್ ಪೊಲೀಸ್ ಆ್ಯಂಡ್ ಬಿಷಕ್ಷೇನ್ ಇಸ್ ಹೇಳಿ ಬಿಷಕ್ಷನ್ ಕೂತಿದ್ದಾನೆ. ಆ ಕೇದಾರನಾಥ ದತ್ತ ಬಂದಿದೀಯಾ, ಗೊತ್ತಾಯ್ತು ಅವ್ರ ಹೆಸರು ಯಾರಂತ, ಯಾರು ಅವ್ರು ಯಾರು ಅಂತಲೂ ಗೊತ್ತಾಯ್ತು ನಿಮಗೆ. ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದೀಯಾ, ನೋಡೋಣ ಹೇಗೆ ಅರೆಸ್ಟ್ ಮಾಡ್ತೀಯಾ ನೀನು.
ನಿನ್ನ ಪರಿವಾರ ನಾಶ ಮಾಡಿಬಿಡ್ತೀನಿ ಬೆದರಿಕೆ ಹುಟ್ಟಿಸಿದ. ಆಗ ಕೇದಾರನಾಥ ಹೇಳ್ತಾರೆ ಹಿಡ್ಕೊಳ್ಳಿ ಅವನು. ಪೊಲೀಸು ಕೂಡ ಹೆದರ್ತಾ ಇದ್ರು, ನಮಗೇನಾದ್ರು ಹಾಕಿಬಿಟ್ರೆ ಏನು ಹೆದರ್ದಿಲ್ಲ ಹಿಡ್ಕೊಂಬನ್ನಿ ಅವನು. ಸೊ ಒಂದು 10 ಜನ ಹೋಗಿ ಅವನು ಹಿಡ್ಕೊತಾರೆ, ಕೈ ಕಟ್ತಾರೆ, ಹ್ಯಾಂಡ್ ಕಪ್ಸ್ ಹಾಕಿ ಅವ್ರನ್ನ ಪ್ರಿನ್ಸಿಪಲ್ ಹಾಕಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆ ಸ್ಟೇಷನ್ ಒಳಗಡೆ ಇವನು ಮಾಟ ಮಾತ್ರ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಭಕ್ತಿನೋ ಠಾಕೂರ್ ಹೆಂಡತಿ ಮಕ್ಕಳು ಎಲ್ಲರಿಗೂ ಕಾಯಿಲೆ ಬಂತು. ಶೀಲ ಭಕ್ತಿನೋ ಠಾಕೂರ್ ಅವರು ಕೂಡ ಕಾಯಿಲೆ ಬಂತು. ಅವ್ರು ಜಡ್ಜ್ಮೆಂಟ್ ದಿನ ಅವ್ರು ಹೋಗ್ಬೇಕಿತ್ತಲ್ಲ, ಹೇಳೋಕ್ಕೆ ಆಗಲಿಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ ನನ್ನನ್ನು ಸ್ಟ್ರೆಚರ್ ಮೇಲೆ ಎತ್ಕೊಂಡು ಹೋಗಿ, ಟ್ಯಾಕ್ಸಿಂಗ್ ಒಂದು ಸ್ಟ್ರೆಚರ್. ಆ ಕೋರ್ಟಿಗೆ ಹೋದಾಗ ಅವರು ಅಸಿಸ್ಟೆಂಟ್ ಕರೀತಾನೆ, ಕರೆದು ಆ ಯೋಗಿ ಹಿಂದ್ಗಡೆ ಹೋಗು ಒಂದು ಜುಟ್ಟು ಹಿಡಿ ಕಟ್ ಮಾಡ, ಒಂದು ಜುಟ್ಟು ಕತ್ತರಿಸ್ತೀನಿ. ಸೊ ಇವ್ರು ಹೋಗ್ತಾರೆ, ಹೋಗಿ ಅವ್ನು ಗೊತ್ತಾಗದಿರೋ ಹಾಗೆ ತಕ್ಷಣ ಜುಟ್ಟು ಹಿಡಿದು ಕಟ್ ಮಾಡಿಬಿಟ್ರು. ಜುಟ್ಟು ಕಟ್ ಮಾಡಿದ ತಕ್ಷಣ ಆ ಯೋಗಿಯ ಮಾಟ ಮಾತ್ರ ಎಲ್ಲ ಬಿದ್ದೋಯ್ತು. ಭಕ್ತಿನಟ್ಟವ್ರು ಎದ್ದು ನಿಂತರು, ಯಾಕೆಂದರೆ ಯೋಗಿಯ ಒಂದು ಯೋಗಿಯ ಮಾಟ ಮಾತ್ರ ಮಾಡೋರ ಶಕ್ತಿ ಅವ್ರ ಜುಟ್ಟಲ್ಲಿ ಇರುತ್ತೆ. ಜುಟ್ಟು ಕತ್ತರಿಸಿಬಿಟ್ರೆ ಅದು ಮಾಟ ಮಾತ್ರ ಎಲ್ಲ ನಾಶವಾಯ್ತು. ಸೊ ಭಕ್ತಿನಟ್ಟವ್ರು ಟೋಲ್ಡ್ ಯು ಬಿ ಸೆಂಟೆನ್ಸ್ ಟು ಜೈಲ್, ಇವರನ್ನ ಜೈಲಲ್ಲಿ ಹಾಕ್ಬಿಡೋಣ. ಸೊ ದಟ್ ವಾಸ್ ಒಂದು ಬಿಷಕ್ಷಿ. ಸೊ 1974 1993 ಭಕ್ತಿನೋ ಠಾಕೂರ್ ಅವರು ಹಲವಾರು ಗ್ರಂಥಗಳನ್ನು ಬರೀತಾರೆ. ಆಯ್ತು, ಕೃಷ್ಣ ಸಂಹಿತ, ತತ್ವ ಸೂತ್ರಂ, ತತ್ವ ವಿವೇಕ, ಕಲ್ಯಾಣ ಕಲ್ಪತರು, ಈ ರೀತಿ ಹಲವಾರು ಬೆಂಗಾಲಿ ಮತ್ತು ಸಂಸ್ಕೃತ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆಯ್ತು, ಅವ್ರು ಇಷ್ಟು ಬ್ಯುಸಿ ಇದ್ದರೂ ಕೂಡ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆದರೂ ಕೂಡ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ನೋಡಿ, ಎಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ ನೋಡಿ. ದತ್ತ ಕೌಸ್ತುಭ ಅಂತ ಗ್ರಂಥ ಕೂಡ ಬರೀತಾರೆ. 1974 ಅವರಿಗೆ ಸುಮಾರು 35 ವರ್ಷ ಆಗಿರ್ಬೇಕು, ಆಲ್ಮೋಸ್ಟ್ 37 ಇಯರ್ಸ್. ಅವರು ತುಂಬ ಕಳ್ಕಳಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಜಗನ್ನಾಥನಿಗೆ. ಜಗನ್ನಾಥ್ ಪುರಿಯಲ್ಲಿ ಅವರಿದ್ದರು, ಅಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು. ನಾನು ಒಬ್ಬನೇ ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನನಗೆ ಸಹಾಯ ಬೇಕು, ಹೌ ಕ್ಯಾನ್ ಐ ಡು ಅಲೋನ್, ಒಬ್ಬನೇ ಎಷ್ಟಂತ ಮಾಡಲಿ ನಾನು. ಸೊ ಭಗವಂತನ ಮುಂದೆ ಹೋಗಿ ಹೇಳ್ತಾ ಇದ್ದರು, ಪ್ಲೀಸ್ ಸೆಂಡ್ ಸಮ್ಮನ್, ಸೆಂಡ್ ಮೀ ಅನ್ ಅಸಿಸ್ಟೆಂಟ್, ನನಗೆ ಅಸಿಸ್ಟ್ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ ಒಬ್ಬರನ್ನು ಕಳಿಸಿ ಅಂತ. ಅದೇ ವರ್ಷದಲ್ಲಿ ಕೇದಾರನಾಥ ತರಿಗೆ ಮಗು ಹುಟ್ಟುತ್ತೆ. ಆ್ಯಂಡ್ ಆ ಮಗು ಹುಟ್ಟಿದಾಗ ಅವನ ಇದು ಹೊಕ್ಕಳು ಒಂಬಲಿಕಲ್ ಕಾರ್ಡ್, ಅದಕ್ಕೇನಂತ ಹೊಕ್ಕಳು ಅದು ಜನವ ಇರುತ್ತಲ್ಲ, ಆ ಜನವಾರ ಥರ ಸುತ್ತಕೊಂಡಿತ್ತು. ಸೊ ಅವರಿಗೆ ಆ ಮಗುವಿಗೆ ಹೆಸರು ಕೊಡ್ತಾರೆ ವಿಮಲ ಪ್ರಸಾದ್. ವಿಮಲಾದೇವಿ ಅಂದರೆ ಜಗನ್ನಾಥನ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬ ದೇವಿ ಇದ್ದಾಳೆ, ದುರ್ಗಾದೇವಿ. ಸೊ ಜಗನ್ನಾಥನ ಪ್ರಸಾದವನ್ನು ಫಸ್ಟ್ ದುರ್ಗಾದೇವಿ ಕೊಡ್ತಾರೆ ವಿಮಲಾದೇವಿಗೆ, ಪಾರ್ವತಿಗೆ, ನಂತರ ಎಲ್ಲರಿಗೂ ಅನಿಸ್ತಾರೆ. ಸೊ ಪಾರ್ವತಿಗೂ ಪ್ರಾರ್ಥನೆ ಮಾಡ್ತಾ ಇದ್ದರು ದಯವಿಟ್ಟು ಮಗು ಕೊಡಿ ಅಂತ. ಸೊ ಅದಕ್ಕೆ ಆ ಮಗುವಿಗೆ ವಿಮಲ ಪ್ರಸಾದ್, ದೇವಿಯ ಪ್ರಸಾದ್ ಅಂತ ಹೆಸರಿಟ್ಟರು. ಒಮ್ಮೆ ಜಗನ್ನಾಥ ರಥಯಾತ್ರೆ ನಡೆಯುವಾಗ ರಥ ಭಕ್ತಿನ ಠಾಕೂರ ಮನೆ ಮುಂದೆ ನಿಂತು ಬಿಡ್ತಾರೆ, ಎಷ್ಟು ಹೇಳಿದ್ರು ಮುಂದೆ ಹೋಗ್ತಾ ಇಲ್ಲ, ಆನೆ ಬಂದು ಹೇಳಿದ್ರು ಮುಂದಕ್ಕೆ ಹೋಗ್ತಾ ಇಲ್ಲ. ಇದು ಒಳ್ಳೆಯ ಸಮಯ ಅಂತ ತಿಳ್ಕೊಂಡು ಭಗವತಿ ದೇವಿ ತಾಯಿ ಆ ಮಗುವನ್ನು ಜಗನ್ನಾಥನ ಮುಂದೆ ಪಾದದಲ್ಲಿ ಇಟ್ಬಿಡ್ತಾರೆ. ಇಟ್ಟ ತಕ್ಷಣ ಜಗನ್ನಾಥನ ಹೂಮಾಲೆ ಮಗು ಮೇಲೆ ಬಿದ್ದುಬಿಡ್ತು. ಓ, ಇದು ಜಗನ್ನಾಥನ ಪ್ರಸಾದ ಸಿಕ್ಕಿದೆ, ಇವನೇ ಮುಂದೆ ಪ್ರಚಾರ ಮಾಡುವನು ಅಂತ ಭಕ್ತಿನ ಠಾಕೂರಿಗೆ ಖಾತ್ರಿ ಆಗುತ್ತೆ. ಅದಕ್ಕೆ ಆ ಮಗುವನ್ನು ಚೆನ್ನಾಗಿ ಬೆಳೆಸ್ತಾರೆ. ಅವ್ರ ಬಗ್ಗೆ ಇನ್ನೊಂದು ಕ್ಲಾಸಿಗೆ ಮಾಡ್ಬೋದು, ಸ್ವಲ್ಪ ಭಕ್ತಿ ಸಿದ್ಧಾಂತ ಸರಿಸಿ ಠಾಕೂರ್. ಅವರು ಶಿಲಗುರುಪಾದರ ಗುರುಗಳಾಗ್ತಾರೆ, ಭಕ್ತಿನ ಠಾಕೂರ್ ಭಕ್ತಿ ಸಿದ್ಧಾಂತ ಸರಿಸಿ ಶಿಲಗುರುಪಾದರ. ನಾವು ಮಾಯಾಪುರ ಯಾತ್ರೆ ಹೋಗ್ತಾ ಇದೀವಲ್ಲ, ಜಗನ್ನಾಥಪುರಿ ಯಾತ್ರೆ ಹೋಗ್ತಾ ಇದ್ದೀವಿ, ಜಗನ್ನಾಥಪುರಿಯಲ್ಲಿ ಭಕ್ತಿನ ಠಾಕೂರರ ಮನೆ ನೋಡೋಣ, ಮತ್ತು ಮಾಯಾಪುರದಲ್ಲಿ ಚೈತನ್ಯ ಮಠ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಸಮಾಧಿ ಇದೆ, ಭಕ್ತಿನ ಠಾಕೂರ್ ಮನೆ ಕೂಡ ಅಲ್ಲಿದೆ.
ಸ್ವಾನಂದ ಸುಖದ ಕುಂಚ ಇದು ದರ್ಶನ ಮಾಡೋಣ. ಆ ಸಮಯದಲ್ಲಿ ಜಗನ್ನಾಥ್ಪುರಿಯ ರಾಜ ಸ್ವಲ್ಪ ಅಕೌಂಟ್ಸಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಜಗನ್ನಾಥ್ಪುರಿ ವ್ಯವಸ್ಥಾಪಕರಾಗಿದ್ದಾರೆ, ಸ್ವಲ್ಪ ಕರಪ್ಷನ್ ಮಾಡ್ತಾ ಇದ್ದರು. ಅದು ಗೊತ್ತಾಗುತ್ತೆ ಭಕ್ತಿನ ಠಾಕೂರಿಗೆ. ಭಕ್ತಿನ ಠಾಕೂರ್ ಗೊತ್ತಾದ ತಕ್ಷಣ ಅವರು ಎಕ್ಸ್ಪೋಸ್ ಮಾಡ್ತಾರೆ, ರಾಜ ಈ ರೀತಿ ಕರಪ್ಷನ್ ಮಾಡ್ತಾ ಇದ್ದಾನೆ ಅಂತ. ರಾಜನಿಗೆ ಸಿಟ್ಟು ಬಂತು. ಸೊ ರಾಜ ಒಬ್ಬ ತಾಂತ್ರಿಕನನ್ನು ಕರೆಸಿ ಭಕ್ತಿನ ಠಾಕೂರನ್ನು ಕೊಂದಾಕಂತ. ಸೊ ಭಕ್ತಿನ ಠಾಕೂರ್ ಸ್ಪೀಡ್ ಓಟಿ ಶುದ್ಧ ಭಕ್ತರು, ಯಾರು ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ. ಸೊ ತಾಂತ್ರಿಕ ಒಬ್ಬ ರಾಕ್ಷಸನನ್ನು ಬಿಡ್ತಾನೆ ಭಕ್ತಿನ ಠಾಕೂರನ್ನ ಕೊಲ್ಲೋದಕ್ಕೆ. ಆದರೆ ರಾಕ್ಷಸ ಭಕ್ತಿನ ಠಾಕೂರನ್ನ ಕೊಲ್ಲೋಕ್ಕಾಗಲಿಲ್ಲ, ಮಹಾ ಶುದ್ಧ ಭಕ್ತರು. ಸೊ ಅವನು ಆ ರಾಕ್ಷಸ ವಾಪಸ್ ಬಂದು ರಾಜನ ಮಗನನ್ನು ಕೊಂದುಬಿಟ್ಟ. ಇದನ್ನು ನೋಡಿ ರಾಜನಿಗೆ ಭಯ ಆಯಿತು, ಶರಣಾಗ್ಬಿಟ್ಟು ಭಕ್ತಿನ ಠಾಕೂರ್ಗೆ ನಾನು ಏನು ಪನಿಷ್ಮೆಂಟ್ ಕೊಡ್ತೀರೋ ಕೊಡಿ, ನಾನು ಸ್ವೀಕರಿಸ್ತೀನಿ ಅಂತ. ಆಗ ಭಕ್ತಿನ ಠಾಕೂರ್ ಪನಿಷ್ಮೆಂಟ್ ಕೊಡ್ತಾರೆ, ಡೈಲಿ ನೀನು ಜಗನ್ನಾಥನಿಗೆ ಚಪ್ಪನ್ ಭೋಗ ಅರ್ಪಣೆ ಮಾಡಬೇಕು, ನಿನ್ನ ದುಡ್ಡಿನಿಂದ ಅರ್ಪಣೆ ಮಾಡಿ, ಏನೇನು ಕರಪ್ಷನ್ ಮಾಡಿದೆಯಲ್ಲ ಆ ದುಡ್ಡಿನಿಂದ ಅರ್ಪಣೆ ಮಾಡಬೇಕು. ಆಯಿತು, ವೆರಿ ಕಾಸ್ಟ್ಲಿ ಜಗನ್ನಾಥನಿಗೆ ಚಪ್ಪನ್ ಭೋಗ, ಒಂದೊಂದು ಪ್ಲೇಟ್ ಅಲ್ಲ ಅದು, ಒಂದೊಂದು ಮೊಟ್ಟೆ ಪಾಟ್ ಅರ್ಪಣೆ ಮಾಡಬೇಕಾಗುತ್ತೆ. ಸೊ 1978 ಅವರು ಜಗನ್ನಾಥ್ಪುರಿಯಿಂದ ಶಿಫ್ಟ್ ಆಗಿ ನವದೀಪಕ್ಕೆ ಬರ್ತಾರೆ. ಯಾಕೆಂದರೆ ಕನಸಲ್ಲಿ ಚೇತನ ಒಬ್ಬರು ಬರ್ತಾಳೆ, ಏನು ಮಾಡ್ತಿದೆ ಪುರಿಯಲ್ಲಿ, ನಿನ್ನ ಕೆಲಸ ನವದೀಪದಲ್ಲಿದೆ, ಇಲ್ಲಿ ಬಾ ಅಂತ. ಯಾಕಂದರೆ ನನ್ನ ಜನ್ಮಸ್ಥಾನ ಲುಪ್ತವಾಗಿದೆಯಾ, ಜನ್ಮಸ್ಥಾನವನ್ನು ಮತ್ತೆ ಹುಡುಕಬೇಕು ಬಾಯಲ್ಲಿ. ಸೊ ಚೇತನ ಆದೇಶದಂತೆ ಅವ್ರು ಬರ್ತಾರೆ, ಬಂದು ಅವ್ರಿಗೆ ಆ್ಯಕ್ಚುಲಿ ಕೃಷ್ಣನಗರಲ್ಲಿ ಆಗಿತ್ತು ಜಾಬ್. ಆದರೆ ಹೇಳ್ತಾರೆ ನಾನು ಕೃಷ್ಣನಗರ ಇರೋದಿಲ್ಲ, ನಾನು ನವದೀಪಲ್ಲಿ ಇರಬೇಕು, ಇಲ್ಲಾಂದರೆ ನಾನು ಜಾಬ್ ಬಿಟ್ಬಿಡ್ತೀನಿ ಅಂತ. ಜಾಬ್ ಬಿಡ್ತೀನಿ ಅಂದ ತಕ್ಷಣ ಬ್ರಿಟಿಷ್ ಹೇಳ್ತಾರೆ ನಿಮ್ಗೇನು ಫೆಸಿಲಿಟಿ ಬೇಕು ಹೇಳಿ, ನನಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಫೆಸಿಲಿಟಿ ಬೇಕು. ಆಯಿತು, ನಿಮಗೋಸ್ಕರ ಒಂದು ರೈಲ್ವೆ ಟ್ರ್ಯಾಕ್ ಹಾಕ್ತೀನಿ. ಸೊ ಕೃಷ್ಣನಗರನಿಂದ ಭಕ್ತಿನ ಠಾಕೂರ್ ಮನೆ ಗೇಟ್ವರೆಗೂ ಒಂದು ನ್ಯಾರೋ ಗೇಜ್ ರೈಲ್ವೆ. ನಾನು 15 ವರ್ಷದಿಂದ ಹೋದಾಗ ಇತ್ತು ಟ್ರೈನ್ ಓಡಾಡ್ತಾ ಇತ್ತು. ಈಗ ತೆಗೆದ ಟ್ರ್ಯಾಕ್ ಎಲ್ಲ ತೆಗೆದಿದ್ದಾರೆ, ಕಾಣಿಸೋದಿಲ್ಲ. ಆಗ ಇತ್ತು, ನೋಡಿದ್ದೀನಿ ನಾನು. ಯಾರಿಗೋಸ್ಕರ? ಇವ್ರಿಗೋಸ್ಕರ. ಒಂದು ಇಂಜಿನ್ನು ಒಂದು ಬೋಗಿ. ಬೆಳಿಗ್ಗೆ 9 ಗಂಟೆಗೆ ಬರ್ತಾ ಇತ್ತು, ಪಿಕಪ್ ಮಾಡ್ತಾ ಇತ್ತು, ಹೋಗ್ತಾ ಇತ್ತು. ಮತ್ತೆ ಲಂಚ್ ಟೈಮ್ಗೆ ವಾಪಸ್ ಬರ್ತಾ ಇತ್ತು, ಮತ್ತೆ ಹೋಗ್ತಾ ಇತ್ತು, ಮತ್ತೆ ಈವ್ನಿಂಗ್ 5 o'clock ಮತ್ತೆ ಡ್ರಾಪ್ ಮಾಡಿ. ಅಷ್ಟು ಪ್ರಿವಿಲೇಜ್ ಕೊಟ್ಟರು ಇವರಿಗೆ. ಯಾಕೆ ಗೊತ್ತಿತ್ತು ಇವ್ರ ಎಫಿಷಿಯನ್ಸಿ ಇದೆ ಅಂತ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ಇಂತಹ ವ್ಯಕ್ತಿಯನ್ನು ಕಳ್ಕೋಬಾರ್ದು ಅಂತ ಬ್ರಿಟಿಷರು ಎಲ್ಲ ರೇಂಜ್ ಮಾಡ್ತಾರೆ. ಸೊ ಭಕ್ತಿನ ಠಾಕೂರ್ ಅಲ್ಲಿದ್ದು ಪ್ರತಿದಿನ ಎಲ್ಲ ಗ್ರಂಥಗಳನ್ನು ಸ್ಟಡಿ ಮಾಡ್ತಾ ಇದ್ರು, ಮ್ಯಾಪ್ಸ್ ನೋಡ್ತಾ ಇದ್ರು, ಎಲ್ಲಿರ್ಬೋದು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ. ಯಾಕೆಂದರೆ ಅದು ಕಳೆದೋಗಿತ್ತು, ಗಂಗಾ ನದಿ ಫ್ಲಡ್ ಆದಾಗ ಅವಳು ತನ್ನ ದಿಶೆ ಬದಲಾಯಿಸ್ತಾಳೆ, ಕೆಲವೊಮ್ಮೆ ಇಲ್ಲಿ ಹರಿತಾಳೆ, ಕೆಲವೊಮ್ಮೆ ಬೇರೆ ಕಡೆ ಹರಿತಾಳೆ. ಸೊ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ ಮುಳುಗೋಗಿತ್ತು. ಸೊ ಯಾರಿಗೂ ಗೊತ್ತಿರಲಿಲ್ಲ, ಕೆಲವೊಬ್ಬರು ಜನ್ಮಸ್ಥಾನ ಗಂಗಾ ನದಿಯ ಪಶ್ಚಿಮ ಭಾಗದಲ್ಲಿ ಅಂತ ಹೇಳ್ತಾ ಇದ್ರು, ಆದರೆ ಶಾಸ್ತ್ರದ ಪ್ರಕಾರ ಪೂರ್ವ ಭಾಗದಲ್ಲಿತ್ತು. ಸೊ ಎಲ್ಲಿದೆ ಅಂತ ಕನ್ಫ್ಯೂಷನ್ ಇತ್ತು ತುಂಬ. ಆಗ ಭಕ್ತಿನ ಠಾಕೂರವರು ಒಂದು ತುಂಬ ಸ್ಟಡಿ ಮಾಡಿ ಒಂದು ಏರಿಯಾ ಲೊಕೇಟ್ ಮಾಡ್ತಾರೆ, ಮೋಸ್ಟ್ಲಿ ಇದೇ ಇರ್ಬೋದು ಅಂತ. ಸಾ ಜಾಗಕ್ಕೆ ಹೋಗಿ ನೋಡ್ತಾರೆ, ತುಂಬ ತುಳಸಿ ಬೆಳೆದು, ಎಲ್ಲ ಕಡೆ ತುಳಸಿ ಬೆಳೆದು, ಒಳ್ಳೆ ವೈಬ್ರೇಷನ್ ಅವ್ರಿಗೆ ಬರ್ತಾ ಇತ್ತು, ಮೋಸ್ಟ್ಲಿ ಇದೇ ಇರ್ಬೋದು. ಆದರೆ ಇದನ್ನು ಖಾತ್ರಿ ಮಾಡೋದಕ್ಕೆ ಮಹಾವೈಷ್ಣವರನ್ನು ಕರೆಯೋಣ ಅಂತ. ಆ ಸಮಯದಲ್ಲಿ ಶ್ರೀ ಜಗನ್ನಾಥದಾಸ್ ಬಾಬಾಜಿ ಮಹಾರಾಜರು ಅಲ್ಲಿ ಇರ್ತಾ ಇದ್ರು. ಸೊ ಜಗನ್ನಾಥದಾಸ್ ಬಾಬಾಜಿ ಮಹಾರಾಜನ ಕರ್ಕೊಂಬರ್ತಾರೆ. ಆಗ ಮಹಾರಾಜರಿಗೆ 130 ವರ್ಷ ವಯಸ್ಸು, ಅವರಿಗೆ ನಿಂದ್ರಕ್ಕಾಗ್ತಾ ಇರಲಿಲ್ಲ, ಕಣ್ಣನ್ನು ರೆಪ್ಪೆ ತೆಗೆಯೋದಕ್ಕೂ ಕೈ ಹಿಂಗೆ ಮಾಡಬೇಕು ಅಷ್ಟು ವಯಸ್ಸಾಗಿತ್ತು. ಅವರನ್ನು ಅವರ ಶಿಷ್ಯ ಬುಟ್ಟಿಯಲ್ಲಿ ಎತ್ಕೊಂಬರ್ತಾನೆ ಬಾಬಾಜಿನ. ಬಾಬಾಜಿನ ಅಲ್ಲಿ ನೆಲದ ಮೇಲೆ ಇಡ್ತಾರೆ. ಆ ನೆಲಸ್ಪರ್ಶ ಆದ ತಕ್ಷಣ ಜಗನ್ನಾಥದಾಸ್ ಬಾಬಾಜಿ ಮೇಲೆ ತೆಗೆದುಬಿಡ್ತಾರೆ. ಇದೇ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ ಅಂತ ಜೋರಾಗಿ ಕೂಗ್ತಾರೆ, ಜೈ ನಿಮ್ಮವರ ಜನ್ಮಸ್ಥಾನ. ಈ ದೃಶ್ಯವನ್ನು ನೋಡಿದಾಗ ಭಕ್ತಿನ ಠಾಕೂರ್ ಖಾತ್ರಿ ಆಗುತ್ತೆ, ಇದೇ ಯೋಗ ಪೀಠ, ಇದೇ ಜನ್ಮಸ್ಥಾನ ಅಂತ. ಸೊ ಅಲ್ಲಿ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಅವರು
ಒಂದು ಯೋಜನೆಯನ್ನು ಮಾಡ್ತಾರೆ, ಒಂದು ಸ್ಕೀಮ್ ಮಾಡ್ತಾರೆ. ಸ್ಕೀಮ್ ಏನು? ಪ್ರತಿಯೊಂದು ಮನೆಯಿಂದ 1 ರೂಪಾಯಿ ಕೊಡಬೇಕು, ಎವ್ರಿ ಹೋಮ್ 1 ರೂಪಿ. ಆಗಿನ ಸಮಯದಲ್ಲಿ 1 ರೂಪಾಯಿ ಅಂದರೆ ಈಗಿನ ಕಾಲದಲ್ಲಿ 1,000 ರೂಪಾಯಿ ಇದ್ದಂಗೆ, 1,000 ರೂಪಾಯಿ ಇದ್ದಂಗೆ. ಭಕ್ತಿನಾಥ ಠಾಕೂರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದರು, ಅವರೇ ಖುದ್ದಾಗಿ ಮಾಡ್ಬೋದಿತ್ತು, ಆದರೆ ಇಲ್ಲ, ಎಲ್ಲರೂ ಈ ದೇವಸ್ಥಾನ ಎಲ್ಲರದು, ನಂದಲ್ಲ, ಎಲ್ಲರೂ ಸೇರಿ ಮಾಡಬೇಕು. ಹೇಗೆ ಸೆಂಟರು ಬಟ್ ಎಲ್ಲರದು, ಎವ್ರಿ ಕ್ಯಾನ್ ಕಮ್ ಅಂಡ್ ಸರ್, ಎಲ್ಲರೂ ಸೇವೆ ಮಾಡ್ತಾರೆ ಅದೇ ರೀತಿ. ಸೊ 1 ರೂಪಾಯಿ ಖುದ್ದಾಗಿ ಹೋಗಿ ಬೇಡಿ ಅವರು ಒಂದು ದೇವಸ್ಥಾನವನ್ನು ಕಟ್ತಾರೆ. ಆ ದೇವಸ್ಥಾನಕ್ಕೆ ಯೋಗ ಪೀಠ ಅಂತ ಕರೀತಾರೆ. ಸೊ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನವಾಯಿತು. ಅವರು ಮಧ್ಯ ಮಧ್ಯ ಬೃಂದಾವನಕ್ಕೂ ಹೋಗ್ತಾ ಇದ್ರು. 1866 ಬೃಂದಾವನ ರಾಧಾಕುಂಡದಲ್ಲಿ ಅವರು ಸ್ವಲ್ಪ ದಿನ ಇದ್ರು. ಸೊ ರಾಧಾಕುಂಡದಲ್ಲಿ ಅವರು ಒಂದು ಭಜನ ಕುಟೀರ್ ಮಾಡಿದ್ದಾರೆ. ಅವರ ಒಂದು ಭಜನ ಕುಟೀರ್ ಬೃಂದಾವನದಲ್ಲಿ ಇದೆ, ಗೋವರ್ಧನ್ ರಾಧಾಕುಂಡ ಪಕ್ಕದಲ್ಲಿ. ನೋಡಿದಿರಾ ಪ್ಲೇಸ್ ಕಾಲ್ಡ್? ಸೊ ಕಲ್ಕತ್ತಾದಲ್ಲಿ ಅವರು ಒಂದು ಮನೆ ಕಟ್ಟಿಸುವಾಗ, ಮನೆಯನ್ನು ನೆಲವನ್ನು ಅಗೆಯುವಾಗ ಒಂದು ಕೂರ್ಮ ದೇವರ ಒಂದು ವಿಗ್ರಹ ಸಿಗುತ್ತೆ. ಆ ಕೂರ್ಮ ದೇವರ ವಿಗ್ರಹವನ್ನು ತಮ್ಮ ಮಗನಿಗೆ ಕೊಡ್ತಾರೆ, ವಿಮಲ ಪ್ರಸಾದಿನಿ, ಪೂಜೆ ಮಾಡು, ನಿಮಗೆ ಭಕ್ತಿಯಲ್ಲಿ ಸ್ಥಿರತೆ ಬರುತ್ತೆ. ಯಾರು ಭಕ್ತಿಯಲ್ಲಿ ಅಸ್ಥಿರರಾಗಿದ್ದಾರೋ ಅವರು ಕೂರ್ಮ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಕೂರ್ಮ ಸ್ಟೇಬಲ್, ಇಡೀ ಮಂದಾರ ಪರ್ವತವನ್ನು ಇಟ್ಕೊಂಡಿದ್ದು. ಸೊ ನಮ್ಮ ಭಕ್ತಿಯಲ್ಲಿ ಕೂಡ ಸ್ಟೆಬಿಲಿಟಿ ಬೇಕಂದರೆ ಕೂರ್ಮ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಚೈತನ್ಯ ಉಪನಿಷತ್ತನ್ನು ಹುಡುಕ್ತಾರೆ. ಚೈತನ್ಯ ಉಪನಿಷತ್ ಅಂತ ಒಂದು ಉಪನಿಷತ್ ಇದೆ, ಅದನ್ನು ಹುಡುಕಿ ಅದನ್ನು ಪಬ್ಲಿಷ್ ಮಾಡ್ತಾರೆ, ಅನುವಾದ ಮಾಡಿ ಪಬ್ಲಿಷ್ ಮಾಡ್ತಾರೆ. ಯಾಕಂದರೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಅಂತ ಕೆಲವರು ಒಪ್ಕೊಳ್ಳೋದಿಲ್ಲ. ಚೈತನ್ಯ ಉಪನಿಷತ್ತಲ್ಲಿ ಪ್ರಮಾಣಗಳಿದೆ, ಆ ಪ್ರಮಾಣಗಳನ್ನು ಪ್ರಸ್ತಾಪಿಸಿ ಚೈತನ್ಯ ಮಹಾಪ್ರಭುಗಳೇ ಕೃಷ್ಣ ಅಂತ ಹೇಳ್ತಾರೆ. 1887 ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಕನಸಲ್ಲಿ ಬರ್ತಾರೆ. ಕನಸಲ್ಲಿ ಬಂದು ಹೇಳ್ತಾರೆ, ನನ್ನ ಜನ್ಮಸ್ಥಾನವನ್ನು ಹುಡುಕು ಅಂತ. ಹುಡುಕಿಯವರು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ತಾರೆ, ಇದೇ ಯೋಗಪೀಠ ನೋಡಿರ್ಬೇಕಾದ್ರೆ. ಸೊ ಯೋಗಪೀಠದ ಪಕ್ಕದಲ್ಲೇ ಅವರು ಭಜನೆ ಮಾಡ್ತಾಯಿದ್ರು. ಸೊ ಭಕ್ತಿನ ಆಸನ. ಓಕೆ, ನೌ ಸ್ಟಾರ್ಟ್ ಪ್ರೀಚಿಂಗ್. 1892 ಅವರು ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ನಾಮಹಟ್ಟ ಅಂತ ಕರೀತಾರೆ ಅವರ ಪ್ರಚಾರ ಕೇಂದ್ರಕ್ಕೆ. ಈಗ ಭಕ್ತಿ ಕೇಂದ್ರ ಅಂತ ಕರಿತಿದ್ದಾರೆ, ಆಗಿನ ಸಮಯದಲ್ಲಿ ನಾಮಹಟ್ಟ. ನಾಮ ಅಂದರೆ ಹರಿನಾಮ, ಬಂಗಾಲಿಯಲ್ಲಿ ಹಟ್ಟ ಅಂದರೆ ಮಾರ್ಕೆಟ್, ರೈಟ್? ನಾಮಹಟ್ಟ, ಮಾರ್ಕೆಟ್ ಪ್ಲೇಸ್ ಆಫ್ ಹೋಲಿ ನೇಮ್. ಈ ಕೇಂದ್ರ ಕೂಡ ನಾಮಹಟ್ಟ ಕೇಂದ್ರ. ಇಲ್ಲಿ ಯಾರು ಬರ್ತೀರೋ ಅವರು ಹರಿನಾಮವನ್ನು ಖರೀದಿ ಮಾಡ್ಕೊಂಡು ಹೋಗ್ಬೋದು, ರೈಟ್? ಹರಿನಾಮನ ಖರೀದಿ ಮಾಡ್ಬೋದು. ಸೊ ದುಡ್ಡು ಎಷ್ಟು ಇದಕ್ಕೆ ಹರಿನಾಮ ಖರೀದಿ ಮಾಡೋದಕ್ಕೆ? 0 ಇಲ್ಲ, ದುಡ್ಡಿದೆ. ಏನದು? ಶ್ರದ್ಧೆ. ಶ್ರದ್ಧೆ ಇರಬೇಕು. ಯು ಹ್ಯಾವ್ ಫೇತ್, ಟೇಕ್ ದ ಹೋಲಿ ನೇಮ್. ಯು ಕ್ಯಾನ್ ಕೀಪ್ ದೇವಿಲ್ ಆಪರೇಟ್ ಕೃಷ್ಣ ಅಂಡಿ. ಸೊ ಶ್ರದ್ಧಾ ಮಾತ್ರ ಶ್ರದ್ಧಾ ಮಾತ್ರ ಮೂಲ್ಯನ ಸಿ ಹಾಡಿದ್ದೇ ಬೇಕ. ಕೇವಲ ಶ್ರದ್ಧೆಯನ್ನು ಕೊಟ್ಟರೆ ಆ ನಾಮಹಟ್ಟದಲ್ಲಿ ಹರಿನಾಮ ಸಿಗ್ತಾ ಇದೆ. ಜಸ್ಟ್ ಕಮ್ ಇಯರ್ ಯು ಗೆಟ್ ದ ಹೋಲಿ ನೇಮ್. ಅದಕ್ಕೆ ನಾಮಹಟ್ಟ ಕೇಂದ್ರವನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ 1894 ಅವರು ರಿಟೈರ್ ಆದರು. ರಿಟೈರ್ ಆಗಿ ಅವರು ಮಾಯಾಪುರದಲ್ಲಿ ಇರ್ತಾ ಇದ್ರು. ಕೆಲವೊಮ್ಮೆ ಕಲ್ಕತ್ತಾ ಹೋಗ್ತಾ ಬರ್ತಾ ಇದ್ರು, ಪ್ರಚಾರವನ್ನು ಮಾಡ್ತಾ ಇದ್ರು. 1896 ಅವರೊಂದು ಪುಸ್ತಕ ಬರೀತಾರೆ, ಲೈಫ್ ಆ್ಯಂಡ್ ಪ್ರಿಸೆಪ್ಟ್ಸ್ ಆಫ್ ಶ್ರೀ ಚೈತನ್ಯ ಮಹಾಪ್ರಭು. ಇಂಗ್ಲೀಷ್ ಫಸ್ಟ್ ಇಂಗ್ಲೀಷ್ ಬುಕ್ ಅವ್ರು ಬರೆದು ಇದನ್ನು ಬರೆದು ಸಾವಿರಾರು ಸಂಖ್ಯೆಯಲ್ಲಿ ಮುದ್ರಣ ಮಾಡಿ ಎಲ್ಲ ಫಾರಿನ್ ಯೂನಿವರ್ಸಿಟಿ ಅಡ್ರೆಸ್ ಕಲೆಕ್ಟ್ ಮಾಡಿ, ಸ್ಟ್ಯಾನ್ಫರ್ಡ್, ಆಕ್ಸ್ಫರ್ಡ್, ಪ್ರೈಸ್ ಯೂನಿವರ್ಸಿಟಿ, ಹಾರ್ವರ್ಡ್, ಎಲ್ಲ ಬ್ರಿಟಿಷ್ ಆ್ಯಂಡ್ ಅಮೇರಿಕನ್ ಯೂನಿವರ್ಸಿಟೀಸಲ್ಲಿ ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿ ರಿವ್ಯೂಸ್ ತೊಗೊತಾರೆ ಆ ಪುಸ್ತಕದ ರಿವ್ಯೂಸ್ನ. ಸೊ ಆ ಪುಸ್ತಕ
ಬ್ರಿಟಿಷ್ ಮತ್ತು ಅಮೇರಿಕನ್ ಲೈಬ್ರರೀಸಲ್ಲಿ ಇತ್ತು. ಶಿಲ ಪ್ರಭಾಕರ್ ಪ್ರಚಾರಕ್ಕೆ ಹೋದಾಗ ಅಲ್ಲಿ ತಮ್ಮ ಶಿಷ್ಯರಿಗೆ ದೊರಕಿದಂತೆ ಆ ಪುಸ್ತಕ. ಸೊ ಲೈಫ್ ಆ್ಯಂಡ್ ಪ್ರಿಸೆಪ್ಟ್ಸ್ ಆಫ್ ಶ್ರೀ ಚೈತನ್ಯ ಮಹಾಪ್ರಭು. ಆ್ಯಂಡ್ ಭಕ್ತಿನ ಠಾಕೂರ್ ಇಸ್ ಆಲ್ಸೋ ಬಟ್ ಸೆವೆಂತ್ ಗೋಸ್ವಾಮಿ, ಏಳನೇ ಗೋಸ್ವಾಮಿ. ಜನರಲ್ಲಿ ಆರು ಗೋಸ್ವಾಮಿ ಇದ್ದಾರೆ, ಬಂದ ಮತ್ತು ಆರು ಗೋಸ್ವಾಮಿ ಇದ್ದಾರೆ. ಅಂದರೆ ಭಕ್ತಿನ ಠಾಕೂರು ಕೂಡ ಎಷ್ಟು ಅವರ ವೈರಾಗ್ಯ ಅಂತಂದರೆ ಅವರಿಗೆ ಸೆವೆಂತ್ ಗೋಸ್ವಾಮಿ ಅಂತ ಕರೀತಾರೆ, ಏಳನೇ ಗೋಸ್ವಾಮಿ. 1910 ಶಿಲ ಭಕ್ತಿನ ಠಾಕೂರ್ ಅವರು ಕಂಪ್ಲೀಟ್ ಸಮಾಜದಿಂದ ಹೊರಬಂದು ಕಂಪ್ಲೀಟ್ ನಿರ್ಜನ ಭಜನವನ್ನು ಸ್ಟಾರ್ಟ್ ಮಾಡ್ತಾರೆ, ಏಕಾಂತ ಭಜನ. ಅವರು ತಮ್ಮ ಮನೆಯಲ್ಲಿ ಒಂದು ಕೊಠಡಿ ಮಾಡಿದರು, 2 feet ಐ ಥಿಂಕ್ 3 feet by 3 feet. ಡೋರ್ ಲಾಕ್ ಮಾಡ್ತಾಯಿದ್ರು, ಡೋರ್ ಲಾಕ್ ಮಾಡಿ ಒಳಗಡೆ ಕೂತ್ಕೊಂಡು ಜಪ ಮಾಡ್ತಾಯಿದ್ರು. ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ ರಾಮ ರಾಮ. ನೋ ಡಿಸ್ಟರ್ಬೆನ್ಸ್, ಒಳಗಡೆ ಲೈಟ್ ಇರಲಿಲ್ಲ, ಜಸ್ಟ್ ಲಾಕ್ ದ ಡೋರ್. ಕೆಲವೊಮ್ಮೆ ತಮ್ಮ ಕಣ್ಣು ಮತ್ತು ಕಿವಿಯನ್ನು ಬಟ್ಟೆಯಿಂದ ಕಟ್ಕೊಂಡು ಯಾವುದೇ ಡಿಸ್ಟ್ರಾಕ್ಷನ್ ಇರಬಾರ್ದಲ್ಲ, ಹರಿ ಕೃಷ್ಣ 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 ಹರಿ ಜಪ ಮಾಡ್ತಾರೆ. ಕಂಪ್ಲೀಟ್ ಸಮಾಧಿ ಇನ್ ದ ಹೋಲಿ ನೇಮ್. ಇದು ಅವರ ಫೋಟೋ, ಪರಿವಾರದ ಫೋಟೋ. ಶಿಲ ಭಕ್ತಿನ ಠಾಕೂರ್ ಮಧ್ಯದಲ್ಲಿದ್ದಾರೆ, ಭಗವತಿ ದೀಪಕದಲ್ಲಿ. ಮಕ್ಕಳೇ ನೆನೆಸ್ಬೋದು ನೀವು, 1, 2, 3, 4, 5, 6, 7, 8, 9, 10 ಹತ್ತು ಜನ ಮಕ್ಕಳಿದ್ದಾರೆ. ಸೊ ಭಕ್ತಿ ಸಿದ್ಧಾಂತ ಸಸಿ ಠಾಕೂರ್ ಇಲ್ಲಿದ್ದಾರೆ. ವಿಮಲ ಪ್ರಸಾದ್ ಸೊ ಈ ಗೋಸ್ ಟು ಬಿಕಮ್ ಸನ್ಯಾಸಿ. ಅವರು ಸನ್ಯಾಸವನ್ನು ಸ್ವೀಕರಿಸಿ ಗೌಡಿ ಮಠ ಸ್ಥಾಪನೆ ಮಾಡ್ತಾರೆ. ವಿದೇಶಕ್ಕೆ ತಮ್ಮ ಶಿಷ್ಯರನ್ನು ಕಳಿಸ್ತಾರೆ. ಭಕ್ತಿನ ಠಾಕೂರ್ ಅವರು ಪುಸ್ತಕ ಕಳಿಸಿದರು, ಭಕ್ತಿ ಸಿದ್ಧಾಂತ ಸರಸ್ವತಿ ಫಿಸಿಕಲಿ ತಮ್ಮ ಶಿಷ್ಯರನ್ನು ಕಳಿಸ್ತಾರೆ. ನಂತರ ಶಿಲ ಪ್ರಭಾಕರ್ ಖುದ್ದಾಗಿ ಹೋಗ್ತಾರೆ, ಖುದ್ದಾಗಿ ಹೋಗಿ ಪ್ರಚಾರ ಮಾಡಿ ವಿದೇಶಿ ಭಕ್ತರನ್ನು ವಾಪಸ್ ಕರ್ಕೊಂಡು ಬರ್ತಾರೆ. ಸೊ ಲೈಕ್ ಪ್ರೊಗ್ರೆಸಿವ್. ಸೊ ಆ ಥರ ಒಂದು ಬೀಜವನ್ನು ಬಿದ್ದದ್ದು ಭಕ್ತಿನ ಠಾಕೂರ್. ಇದು ತುಂಬ ಇಂಟ್ರೆಸ್ಟಿಂಗ್. ಶಿಲ ಭಕ್ತಿನ ಠಾಕೂರ್ ಅವರ ದಿನಚರಿ ಆಗಿತ್ತು. ಓಕೆ, ಅವರ ಮಗ ಲಲಿತ ಪ್ರಸಾದ್ ತನ್ನ ಡೈರಿಯಲ್ಲಿ ತಮ್ಮ ತಂದೆ ಭಕ್ತಿನ ಠಾಕೂರರ ದಿನಚರಿ ಬರೀತಾರೆ. ಓಕೆ, ಅವರು ರಾತ್ರಿ 7:30-8 ಗಂಟೆಗೆ ಮಲ್ಕೊತಾ ಇದ್ರು, 10 ಗಂಟೆಗೆ ಹೇಳ್ತಾ ಇದ್ರು. 10 ಗಂಟೆಗೆ ಎಷ್ಟೊತ್ತು ನಿದ್ದೆ ಮಾಡ್ತಾ ಇದ್ರು? 1 ಸ್ಕೂಲಲ್ಲಿ ಲೆಕ್ಚರ್ ಕೊಡಬೇಕಾದ್ರೆ 10 ಗಂಟೆಗ? ಸೊ 14 ತಾಸು ನಿದ್ದೆ ಮಾಡ್ತಾ ಇದ್ರ? ಇಲ್ಲ, ಬೆಳಿಗ್ಗೆ 10 ಗಂಟೆ ಅಲ್ಲ, ರಾತ್ರಿ 10 ಗಂಟೆ. 7:30-8 o'clock ರೆಸ್ಟ್, 10 o'clock ನೈಟ್ ಗೆಟ್ ಅಪ್. 10 ಗಂಟೆಗೆ ಎದ್ದು 10 ಗಂಟೆಯಿಂದ 4 ಗಂಟೆವರೆಗೂ ಬರೀತಾ ಇದ್ರು. ಇಷ್ಟು ರೈಟ್, ಯಾಕೆ ಆ ಸಮಯದಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಬರಿತಾ ಇದ್ರು. ಸೊ 4 ಗಂಟೆಗೆ ಮತ್ತೆ ರೆಸ್ಟ್ ಮಾಡ್ತಾಯಿದ್ರು, ಮತ್ತು 4:00 ಎದ್ಬಿಡ್ತಾ ಇದ್ರು. ಬ್ರಹ್ಮಮುಹೂರ್ತ ಸಮಯದಲ್ಲಿ 4:00 ಬ್ರಹ್ಮಮುಹೂರ್ತ ಸ್ಟಾರ್ಟ್ ಆಗುತ್ತೆ ಸಾಮಾನ್ಯವಾಗಿ. ಸೊ 4:00-4:30 ರೆಸ್ಟ್ ಮಾಡಿ 4:00 ಎದ್ದು ಕೈಕಾಲು ಮುಖ ತೊಳ್ಕೊಂಡು ಜಪ ಮಾಡ್ತಾಯಿದ್ರು, ಹರೇ ಕೃಷ್ಣ ಜಪ ಮಾಡ್ತಾಯಿದ್ರು. ಸೊ 4:00-7 ಗಂಟೆವರೆಗೂ ಜಪ ಮಾಡಿ 7 ಗಂಟೆಗೆ ಪತ್ರಗಳನ್ನು ಬರೀತಾಯಿದ್ರು, ಕೆಲವು ಪತ್ರಗಳಿಗೆ ಉತ್ತರ ಕೊಡ್ತಾಯಿದ್ರು. ನಂತರ 7:30-8:00 ತನಕ ಅವರು ಓದ್ತಾಯಿದ್ರು, ಕೆಲವು ಪುಸ್ತಕಗಳನ್ನು ಓದ್ತಾಯಿದ್ರು. 8:00 ಅವರು ಅತಿಥಿಗಳಿದ್ದರು, ಅತಿಥಿಗಳನ್ನು ಭೇಟಿ ಮಾಡ್ತಾಯಿದ್ರು. ತುಂಬ ಸಿಸ್ಟಮೆಟಿಕ್ ಆಗಿತ್ತು, ಅವ್ರಿಗೆ ಮೀಟಿಂಗ್ ಮಾಡೋಕೆ ಬರಬೇಕಾದ್ರೆ 8:00 ಬರಬೇಕು, ಬೇರೆ ಸಮಯದಲ್ಲಿ ಮೀಟಿಂಗ್ ಇಲ್ಲ, ವೆರಿ ಸಿಸ್ಟಮೆಟಿಕ್. ಮತ್ತು 9:00 ಸ್ವಲ್ಪ ನ್ಯಾಪ್, 10 ನಿಮಿಷ ರೆಸ್ಟ್ ಮಾಡಿ ಮತ್ತು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಚಪಾತಿ ಹಣ್ಣು ತಿಂದು ಅವರು 10 ಗಂಟೆಗೆ ಆಫೀಸ್ಗೆ ಹೋಗ್ತಾಯಿದ್ರು. 9:55 ಕಾರ್ ಟ್ರೈನ್ ಬರ್ತಾಯಿತ್ತು, ಅದನ್ನು ಪಿಕಪ್ ಮಾಡಿಕೊಂಡು ಆಫೀಸಿಗೆ ಹೋಗ್ತಾಯಿತ್ತು. ಆಫೀಸಲ್ಲಿ ಅವರು 1 ಗಂಟೆವರೆಗೂ ಇರ್ತಾಯಿದ್ರು. 1 ಗಂಟೆಗೆ ವಾಪಸ್ ಬಂದು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿ 2 ಗಂಟೆಗೆ ಮತ್ತೆ ಆಫೀಸ್ ಕಂಟಿನ್ಯೂ ಮಾಡ್ತಾಯಿದ್ರು. 5 ಗಂಟೆವರೆಗೂ ಆಫೀಸಲ್ಲಿ ಇರ್ತಾಯಿದ್ರು. 5 ಗಂಟೆಗೆ ವಾಪಸ್ ಬಂದು ಅವರು ಸ್ವಲ್ಪ ಅನ್ನ ಮತ್ತು ಸ್ವಲ್ಪ ಚಪಾತಿ ಸ್ವಲ್ಪ ಹಾಲು ತಗೊಂಡು
ಅವ್ರ ಪಾಕೆಟಲ್ಲಿ ಒಂದು ವಾಚ್ ಇರ್ತಿತ್ತು, ಆವಾಗ ಕೈ ಕಟ್ಟೋಂಥ ವಾಚ್ ಇರಲಿಲ್ಲ, ಪಾಕೆಟಲ್ಲಿ ವಾಚ್ ಇರ್ತಿತ್ತು, ಕರಡಿಗೆ ಹಾಕೊತಾ ಇದ್ರು ಅಂತ ವಾಚ್, ಚಾವಿ ಕೊಡ್ತಾ ಇದ್ರು ಅಂತ ವಾಚ್ ಇರ್ತಾ ಇತ್ತು. ಸೊ ಆಲ್ವೇಸ್ ಯೂಸ್ ಟು ಕಾನ್ಷಿಯಸ್ ಆಫ್ ಟೈಮ್, ಸರಿಯಾದ ಸಮಯದಲ್ಲಿ ಕಾರ್ಯವನ್ನು ಮಾಡಬೇಕು ಅಂತ ತುಂಬ ಕಾನ್ಷಿಯಸ್ ಆಗಿರ್ತಾಯಿತ್ತು. ಸೊ ಮತ್ತೆ ಸಾಯಂಕಾಲ ಕೆಲವೊಂದು ಪ್ರೀಚಿಂಗ್ ಪ್ರೋಗ್ರಾಮ್ ಮಾಡಿ 7:30 ಮಲ್ಕೊತಾ ಇದ್ರು. ಸೊ ಭಕ್ತಿನ ಠಾಕೂರ್ ಅವರ ದಿನಚರಿ ಹೇಗಿದೆ, ಯಾರಿಗಾದ್ರು ಫಾಲೋ ಮಾಡೋಕ್ಕಾಗುತ್ತಾ? 10 ಮಕ್ಕಳು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಆ್ಯಂಡ್ ದಿಸ್ ಇಸ್ ಸ್ಕೆಡ್ಯೂಲ್. ಮತ್ತು ಅವರು ಎಷ್ಟು ನಾಮಾಟ ಕೇಂದ್ರಗಳನ್ನು ಮಾಡ್ತಾಯಿದ್ರು? 2000 ಪ್ರಚಾರ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿದರು, 2000 ನಾಮಾಟ ಕೇಂದ್ರಗಳು. ಪ್ರತಿ ನಾಮಾಟದಲ್ಲಿ ಸುಮಾರು 500 ಜನ ಇರ್ತಾಯಿದ್ರು. ಹರೇ ಕೃಷ್ಣ. ಸೊ ಪ್ರತಿ ನಾಮಾಟ ಕೇಂದ್ರಕ್ಕೆ ಒಬ್ಬೊಬ್ಬ ಸೇವಕನನ್ನು ನಿಯುಕ್ತಗೊಳಿಸಿದರು. ಅವ್ರು ಏನು ಸೇವೆ ಮಾಡ್ತಾರೆ ಮತ್ತು ಅವ್ರ ಕೆಳಗಡೆ ಕೆಲವು ಸೇವಕರನ್ನು ನಿಯುಕ್ತಗೊಳಿಸಿದರು. ಇದೊಂದು ಫುಲ್ ಸಿಸ್ಟಮ್ ಆಫ್ ನಾಮಾಟ ಸ್ಟಾರ್ಟ್ ಆಗಿದೆ. ಆ ನಾಮಾಟ ಪ್ರಚಾರ ಈಗಲೂ ಕೂಡ ನಡೀತಾ ಇದೆ. ಪರಮಪೂಜ್ಯ ಜಯಪ್ರದಕ ಸ್ವಾಮಿ ಮಹಾರಾಜರು ಬಂಗಾಲ್ನಲ್ಲಿ ಹಳ್ಳಿ ಹಳ್ಳಿಗೂ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅವರ ಪ್ರಚಾರದಿಂದ ಸಾಕಷ್ಟು ಕನ್ವರ್ಷನ್ ಕಮ್ಮಿ ಆಗಿದೆ. ಇಲ್ಲಾಂದರೆ ಸುಮಾರು ಜನ ಕನ್ವರ್ಟ್ ಆಗ್ತಾಯಿದ್ರು ಅಂತಲ್ಲಿ ಬಂಗಾಲದಲ್ಲಿ ಸ್ವಲ್ಪ ಕಮ್ಮಿ. ಸೊ ಈ ರೀತಿ ಶಿಲ ಭಕ್ತನ ಠಾಕೂರರು ನಮ್ಮ ಗೌಡ್ಯ ವೈಷ್ಣವ ಪರಂಪರೆಗೆ ಮತ್ತೆ ಒಂದು ಸಮ್ಮಾನವನ್ನು ಗೌರವವನ್ನು ಒದಗಿಸಿಬಿಟ್ಟಿದ್ದಾರೆ. ಸೊ ದನ್ ಇಸ್ ಸನ್ ಟು ಕಿಟಿಯುವಂಥ ಅವ್ರ ಮಗ ಭಕ್ತನ ಠಾಕೂರ್ ಭಕ್ತಿ ಸಿದ್ಧಾಂತ ಸರ್ತಿ ಇನ್ನಿಷ್ಟು ಪ್ರಚಾರ ಮಾಡು. ಶಿಲ ಪ್ರಭಾದರು ಈ ಗೌಡ್ಯ ವೈಷ್ಣವ ಪರಂಪರೆಯನ್ನು ಇಡೀ ವಿಶ್ವದಾದ್ಯಂತ ಪ್ರಸಿದ್ಧಿಗೊಳಿಸಿದರು. ಕರೆಕ್ಟ್. ಈಗ ಮುಂದಿನ ಕಾಲದಲ್ಲಿ ನಾವೆಲ್ಲರೂ ಇದನ್ನು ಹಳ್ಳಿ ಹಳ್ಳಿಗೂ ಕೂಡ ತಲುಪಿಸಬೇಕು. ಈಗ ರಿಯಲಿ ಫಾಲೋವರ್ಸ್ ಆಫ್ ಪ್ರೂಪ ನಿಮ್ಗೆ ಅವ್ರ ಟಿಕೆಟ್ ಪ್ರತಿ ಹಳ್ಳಿ ಹಳ್ಳಿಗೂ ಮೂಲೆ ಮೂಲೆಗೂ ತೊಗೊಂಡೋಗ್ಬೇಕು. ಓಕೆ, ಇದು ಸಂಕ್ಷಿಪ್ತವಾಗಿ ಶಿಲ ಭಕ್ತನ ಠಾಕೂರ ಜೀವನ ಚರಿತ್ರೆ. ಓಕೆ, ಹರೇ ಕೃಷ್ಣ. ಯಾರಿಗಾದ್ರೆ ಪ್ರಶ್ನೆ ಇದೆಯಾ?